रागा सावेरे या सा पद्मासनस्ता विपुल कटितटे पद्मपत्रायताक्षे गंभीरावर्तनाभिः स्थलवरनमितः शुभ्रवस्त्रोत्तरेया लक्ष्मी दिव्यैः गजेन्द्रैः मणिगणखचितैः स्नापिता हेमकुम्भैः नित्यं सा पद्महस्ता मम वसतु गृहे सर्वमांगल्य युक्ता श्री गुरुभ्यो नमः परम गुरुभ्यो नमः देवतायै नमः ಭಾರತೀಸಾಯ ನಮಃ. ಲಕ್ಷ್ಮೀ ಶೋಭನದ ಪದ್ಯದ 76ನೆಯ ಪದ್ಯವನ್ನು ಭಾಗ ಎರಡನ್ನ ಚಿಂತಿಸೋಣ. ಮುತ್ತು ರತ್ನಗಳಿಂದ ತೆತ್ತಿಸಿದ ಹಸೆಯ ನವರತ್ನ ಮಂಟಪದಿ ಪಸರಿಸಿ, ನವರತ್ನ ಮಂಟಪದಿ ಪಸರಿಸಿ ಕೃಷ್ಣನ ಮುತ್ತೈದೆಯರೆಲ್ಲ ಕರೆದರು ಶೋಭಾನೆ. ಆಸನಕ್ಕೆ ಭಗವಂತನನ್ನ ಕರೀತಾ ಇದ್ದಾರೆ. ಮದುವೆಯಲ್ಲಿ ಹಾರದ ವಿನಿಮಯವಾಗಿದೆ. ಹೆಣ್ಣು ಗಂಡು ಹಾರವನ್ನ ವಿನಿಮಯ ಮಾಡಿಕೊಂಡಿದ್ದಾರೆ, ಅದಲು ಬದಲು ಮಾಡಿಕೊಂಡಿದ್ದಾರೆ ಲಕ್ಷ್ಮೀನಾರಾಯಣರು. ನಂತರದ ವಿವಾಹದ ಕೆಲವು ನಂತರದ ಪ್ರಯೋಗಗಳನ್ನ ವಾದಿರಾಜರು ಇಲ್ಲಿ ವಿವರಣೆ ಮಾಡುತ್ತಾರೆ. ವಧುವರರನ್ನ ವಧುವನ್ನು ಆಗಲಿ ವರರನ್ನಾಗಲಿ ಮನೆಯ ಮೇಲೆ ಕರೆದು ಕೂಡಿಸುವ ಕೆಲಸ. ಈ ಕೆಲವೊಮ್ಮೆ ದೊಡ್ಡ ದೊಡ್ಡ ಫಂಕ್ಷನ್ ಅಲ್ಲಿ ಇದ್ದಾಗ ಯಾವುದೋ ವ್ಯಕ್ತಿ ಹೆಸರನ್ನು ಮೈಕಲ್ಲಿ ಹೇಳುತ್ತಾರೆ. ಒಬ್ಬ ವ್ಯಕ್ತಿ ಹೋಗಿ ಅವ್ರಿಗೆ ಹೂವಿನ ಮಾಲೆಯ ಕೊಟ್ಟ ಅಥವಾ ಒಂದು ನಿಂಬೆ ಹಣ್ಣು ಕೊಟ್ಟ ಅವ್ರು ಕರ್ಕೊಂಡು ಬರ್ತಾರಲ್ಲ, ಹಾಗಲ್ಲ ಇದು. ಇದು ವ್ಯವಸ್ಥಿತವಾಗಿ ಕರೆಯುವಂತ ವಿಷಯ. ಹೀಗೆ ಮಣಿಮಯ ಮಂಟಪದಲ್ಲಿ ಆ ಹಸೆಯನ್ನು ಹೇಗೆ ಪಸರಿಸಿದ್ದಾರೆ, ಆ ಹಸೆಗೆ ಭಗವಂತನನ್ನು ಹೇಗೆ ಕರೀತಿದ್ದಾರೆ ಅನ್ನುವುದನ್ನು ನಾವು ಚಿಂತನೆ ನಡೆಸ್ತಾ ಇದ್ದೀವಿ. ಯಾವ ಆಸನದ ಮೇಲೆ ಕುತ್ಕೋಬೇಕು, ಯಾವ ಆಸನದ ಮೇಲೆ ಕುತ್ಕೋಬಾರದು, ದೇವತೆಗಳಿಗೆ ಸ್ಫಟಿಕ ಶಿಲೆಯಿಂದ ಕೂಡಿದಂತಹ ಮಣಿಮಯವಾಗಿರ್ತಕ್ಕಂತಹ ರತ್ನಮಯವಾಗಿರ್ತಕ್ಕಂತಹ ತನ್ನ ಮನಸ್ಸಿಗೆ ಒಪ್ಪುವಂತಹ ರೀತಿಯ ಆಸನವನ್ನ ದೇವತೆಗಳಿಗೆ ಸಮರ್ಪಿಸಿದರೆ ಆ ಸಾಧಕನಿಗೆ ಭುಕ್ತಿ ಮುಕ್ತಿ ಎರಡೂ ಕರಗತ ಆಗ್ತದೆ ಎಂಬುದು ಶಾಸ್ತ್ರದ ವಾಕ್ಯ. ಆರಾಧ್ಯ ದೇವತೆಗೆ ಮಾತ್ರವಲ್ಲ, ಆರಾಧಕನಿಗೂ ಕೂಡ ಕುಳಿತುಕೊಳ್ಳೋಕ್ಕೆ ವ್ಯವಸ್ಥೆ ಇದೆ. ಇಂಥದ್ದೇ ಆಗಬೇಕು, ಬರೀ ನೆಲ ಆಗಕೂಡದು. ಯಾವ ಮನೆ ನಿಷಿದ್ಧ, ಯಾವ ಮನೆ ಒಳ್ಳೆಯದ್ದು ಎನ್ನುವುದನ್ನ ಚಿಂತನೆ ನಡೆಸ್ತಾ ವಂಶಾಸನೆ ದರಿದ್ರಹ ಸ್ಯಾತ್ ಅಂದ್ರೆ ಬಿದಿರಿನ ಚಾಪೆ ಅಥವಾ ಬಿದಿರಿನ ಮಂಚವು ಕೂಡ ಅದು ದರಿದ್ರವನ್ನ ಉಂಟು ಮಾಡುತ್ತದೆ. ಪಾಷಾಣೆ ವ್ಯಾಧಿ ಸಂಭವ, ಕಲ್ಲಿನ ಮೇಲೆ ಕೂತು ಜಪ ಮಾಡಿದರೆ ವ್ಯಾಧಿ ಉಂಟಾಗ್ತದೆ. ಧರಣ್ಯ ದುಃಖ ಮಾಪ್ನೋತಿ, ಭೂಮಿಯ ಮೇಲೆ ಬರೀ ಖಾಲಿ ಭೂಮಿ ಮೇಲೆ ಕೂತು ಜಪವನ್ನು ಮಾಡಿದರೆ ದುಃಖ ಉಂಟಾಗ್ತದೆ. ದೌರ್ಭಾಗ್ಯಂ ದಾರುಕಾಸನೆ, ದಾರುಕ ಅಂದರೆ ಮಣೆ, ಮರದ ಮಣೆ, ಅದರ ಮೇಲೆ ಕೂತರೆ ದೌರ್ಭಾಗ್ಯ ಉಂಟಾಗುತ್ತದೆ. ತೃಣಾಸನೆ ಯಶೋಹಾನಿಹಿ, ಹುಲ್ಲಿನ ಮೇಲೆ ಕೂತು ಅಥವಾ ಲಾನ್ ಮೇಲೆ ಕೂತು ಜಪ ಮಾಡಿದರೆ ಯಶಸ್ಸು ಹಾನಿಯಾಗ್ತದೆ. ಪ
ಪಲ್ಲವೇ ಚಿತ್ತ ವಿಭ್ರಮ. ಪಲ್ಲವ ಅಂತ ಹೇಳಿದ್ರೆ ಎಲೆಗಳು, ಒಂದಿಷ್ಟು ಎಲೆಗಳನ್ನೆಲ್ಲ ತಂದು ಒಂದು ಬುಟ್ಟಿಯಲ್ಲಿ ಒಂದು ನೆಲದ ಮೇಲೆ ಹಾಸಿ ಕೆಲವು ಕುತ್ಕೊಳ್ತಾ ಇರ್ತಾರೆ ವಿಚಿತ್ರವಾಗಿ. ನಮ್ಮ ಊರಲ್ಲೆಲ್ಲ ಒಂದು ಕ್ರಮ ಇತ್ತು, ಈಗ ಉಂಟು. ಏನು ಅಂತ ಹೇಳಿದ್ರೆ ನಾವೆಲ್ಲ ಗುಡ್ಡೆಗೆ ಹೋಗೋದು. ಗುಡ್ಡೆ ಅಂತ ಹೇಳಿದ್ರೆ ಬೆಟ್ಟಕ್ಕೆ, ಗುಡ್ಡಗಳಿಗೆ ಹೋಗೋದು. ಗುಡ್ಡಗಳಿಗೆ ಹೋಗಿ ಒಂದು ಗೋಣಿ ಬ್ಯಾಗಿನಲ್ಲಿ ಒಂದಿಷ್ಟು ತಪ್ಪಲು ಸೊಪ್ಪು ಎಲೆಗಳು ಬಿದ್ದಂತ ಎಲೆಗಳೆಲ್ಲ ತುಂಬಿ 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 ತರೋದು, ಅದನ್ನೆಲ್ಲ ದನದ ಹಟ್ಟಿಗೆ ಹಾಕೋದು. ದನಗಳು ಅದರ ಮೇಲೆ ಮಲಗ್ತಾ ಇತ್ತು. ಒಂದು ಎರಡು ಮೂರು ನಾಲ್ಕು ದಿನ ಆದ್ಮೇಲೆ ಅದು ಉಚ್ಚ ಹೋಯ್ದು, ಆ ನಂತರ ಅದು ಎಲ್ಲ ಸಗಣಿ ಹಾಕಿ ಅದು ಗೊಬ್ಬರ ಆದ್ಮೇಲೆ ಅದನ್ನ ತೆಗೆದು ಮತ್ತೆ ಹೊಲ ಮತ್ತು ತೋಟಗಳಿಗೆಲ್ಲ ಹಾಕಿ ಮತ್ತೆ ಹೊಸ ಸೊಪ್ಪನ್ನ ತರುವುದು. ಹೀಗೆ ಯಾವುದಾದ್ರೂ ಒಂದಿಷ್ಟು ಸೊಪ್ಪುಗಳನ್ನ ತಂದು ಅದನ್ನ ಕುಪ್ಪೆ ಮಾಡಿ ಅದರ ಮೇಲೆ ಕೂತು ಏನಾದರೂ ಜಪ ಮಾಡಿದ್ರೆ ಏನಾಗ್ತದೆ? ಚಿತ್ತ ವಿಭ್ರಮ. ಚಿತ್ತ ಅಂದ್ರೆ ಮನಸ್ಸು, ಬುದ್ಧಿ ಭ್ರಮೆಯಾಗುತ್ತದೆ. ಮೊದಲೇ ಮನಸ್ಸು ತಲೆ ಸರಿ ಇರಲ್ಲ, ಇನ್ನು ತಲೆ ಸರಿ ಇಲ್ಲದವರೆಲ್ಲ ಸೇರ್ಕೊಂಡು ಒಂದಿಷ್ಟು ಇದೆಲ್ಲ ಎಲೆಗಳನ್ನು ತಂದು ಕುಪ್ಪೆ ಹಾಕಿ ಅದ್ರ ಮೇಲೆ ಕೂತು ಜಪ ಮಾಡಿದ್ರೆ ತಲೆ ಕೊಪ್ಪೆ ಕೊಪ್ಪೆ ಅಷ್ಟು ಹಾಳಾಗಿ ಹೋಗ್ತದೆ. ಕುಶಾಸನೇ ಸರ್ವಸಿದ್ಧಿ. ನೋಡಿ, ಯಾವುದ್ರ ಮೇಲೆ ಸರ್ವಸಿದ್ಧಿ ಉಂಟಾಗುತ್ತೆ ಅಂತ ಪ್ರಶ್ನೆ. ಕುಶಾಸನೇ ಸರ್ವಸಿದ್ಧಿ ಅಂತ ಹೇಳಿದ್ದಾರೆ. ಕುಶ ಅಂತ ಹೇಳಿದ್ರೆ ದರ್ಭ. ದರ್ಭೆ ಅಂದ್ರೆ ಏನು? ದೊಡ್ಡ ಹುಲ್ಲು, ಚೂಪಾಗಿರ್ತಕ್ಕಂಥ ಹುಲ್ಲು. ಕೆಲವು ಕಡೆ ಇದನ್ನು ವರಾಹದೇವರ ಕೂದಲು ಅಂತ ಹೇಳಿದ್ದಾರೆ. ಇದರಲ್ಲಿ ಎರಡು ಮೂರು ಥರ ದರ್ಭೆಗಳಿದೆ. ಒಂದು ವಿಶ್ವಾಮಿತ್ರ ದರ್ಭೆ ಅಂತ ಒಂದಿದೆ, ಒಂದು ವಸಿಷ್ಠ ದರ್ಭೆ ಅಂತಿದೆ. ವಸಿಷ್ಠ ದರ್ಭೆ ಬಹಳ ಸ್ಮೂತ್ ಆಗಿರ್ತಕ್ಕಂಥದ್ದು. ವಿಶ್ವಾಮಿತ್ರ ದರ್ಭೆ ಎರಡು ನಾವು ಹೀಗೆ ಮಾಡಿದ್ರೆ ಸಾಕು, ಎರಡು ಕಡೆ ಅವಳು ಬ್ಲೇಡಿನ ಹಾಗೆ ಹರಿದು ಹೋಗುತ್ತೆ. ಆ ದರ್ಭೆಯ ವೈಶಿಷ್ಟ್ಯ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಎಷ್ಟೋ ಜನ ದರ್ಭೆಯನ್ನ ಮಂತ್ರಿಸಿ ಅಭಿಮಂತ್ರಿಸಿ ಬೇಕಾದ್ದನ್ನ ಮಾಡಿದ್ದಾರೆ. ದರ್ಭೆಯನ್ನ ಅಭಿಮಂತ್ರಿಸಿ ಅಶ್ವತ್ಥಾಮ ಅದರಲ್ಲಿ ಆ ದರ್ಭೆಯಲ್ಲಿ ಅಂದ್ರೆ ಒಂದು ಹುಲ್ಲಿನ ಕಡ್ಡಿಯಲ್ಲಿ ಬ್ರಹ್ಮಾಸ್ತ್ರವನ್ನ ಆವಾಹನೆ ಮಾಡಿ ಅದನ್ನ ಉತ್ತರಾದೇವಿಯ ಗರ್ಭದ ಮೇಲೆ ಬಿಟ್ಟಿದ್ದಾರೆ. ಪಾಂಡವರ ಕೊನೆಯ ಸಂತಾನ ಉತ್ತರಾದೇವಿಯ ಗರ್ಭಕ್ಕೆ ಬಿಟ್ಟಿದೆ. ಪರೀಕ್ಷಿತರಾದ ಇದ್ದ ಹೊಟ್ಟೆಯಲ್ಲಿ ಅಭಿಮನ್ಯುವಿನ ಹೆಂಡತಿಯಕ್ಕೆ ಆಕೆಯ ಹೊಟ್ಟೆ ಮೇಲೆ ಬಿಟ್ಟಿದ್ದಾರೆ. ಅದು ಬೆಂಕಿಯನ್ನು ಉಗುಳ್ತಾ ಬಂದಿದೆ. ಈ ಅಶ್ವತ್ಥಾಮ ಬಹಳ ಕಡೆ ಈ ದರ್ಭೆಯನ್ನ ಪ್ರಯೋಗ ಮಾಡೋದು ಕಾಣಿಸಿ ಬರುತ್ತೆ. ಒಮ್ಮೆ ಪಾಂಡವರೆಲ್ಲ ಮಕ್ಕಳಿರುವಾಗ ಅವರು ಆಟ ಆಡ್ತಾ ಇದ್ರು. ಆಟ ಆಡುವಾಗ ಅವರ ಚೆಂಡು ಬಾಲ್ ಕಂದುಕ, ಕಂದುಕ ಚೆಂಡು ಬಾಲು ಇದೆಲ್ಲ ಒಂದು ಬಾವಿಯಲ್ಲಿ ಬಿದ್ದು ಬಿಟ್ಟಿತ್ತು. ಅದು ನೀರಿಲ್ಲದ ಬಾವಿ, ಹಾಳು ಬಾವಿ, ಅದನ್ನು ತೆಗಿಲಿಕ್ಕಾಗದೆ ಒದ್ದಾಡ್ತಾ ಇದ್ರು ಮಕ್ಕಳು. ಅದೇ ಮಾರ್ಗವಾಗಿ ಪಾಂಚಾಲ ಅಂದ್ರೆ ದ್ರೌಪದಿಯ ತಂದೆಯಿಂದ ಅವನ ಸ್ನೇಹವನ್ನ ಹಾಳು ಮಾಡಿಕೊಂಡು ಕುಪಿತಗೊಂಡು ಬಂದಿರ್ತಕ್ಕಂತಹ ದ್ರೋಣಾಚಾರ್ಯ ದೇಶ ಪರ್ಯಟನೆ ಮಾಡಬೇಕಾದ್ರೆ ಕೃಪಿಯೊಡನೆ ಬರ್ತಾ ಇರ್ತಕ್ಕಂಥ ದ್ರೋಣಾಚಾರ್ಯರು ಅವರ ಮಗ ಅಶ್ವತ್ಥಾಮ ಈ ದೃಶ್ಯವನ್ನ ನೋಡ್ತಾರೆ. ಆಗ ಹತ್ರ ಬಂದು ಏನಾಗಿದೆ ಅಂತ ಕೇಳಿದ್ರೆ ಇದರಲ್ಲಿ ಬಾಲ್ ಬಿದ್ದುಬಿಟ್ಟಿದೆ, ಇದನ್ನು ತೆಗಿಲಿಕ್ಕೆ ಆಗ್ತಾ ಇಲ್ಲ. ಆಗ ದ್ರೋಣಾಚಾರ್ಯರು ತಮ್ಮ ಮಗನ ಮುಖ ನೋಡ್ತಾರೆ, ಅಶ್ವತ್ಥಾಮನ ಮುಖವನ್ನ. ಇನ್ನು ಸಣ್ಣ ಹುಡುಗ, ಅವನು ದರ್ಭೆಯನ್ನ ಅಭಿಮಂತ್ರಿಸಿ ಬಿಡುತ್ತಾನೆ, ಅದು ಹೋಗಿ ಬಾಲಿಗೆ ಕಚ್ಕೊಳ್ಳುತ್ತೆ. ಅದರ ಮೇಲೆ ಮತ್ತೊಂದು ದರ್ಭೆಯನ್ನು ಬಿಡುತ್ತಾನೆ, ಆ ದರ್ಭೆನ ಆ ದರ್ಭೆ ಕಚ್ಕೊಳ್ಳುತ್ತೆ, ಆ ದರ್ಭೆಯನ್ನ ಮತ್ತೊಂದು ದರ್ಭೆ ಕಚ್ಕೊಳ್ಳುತ್ತೆ. ಹೀಗೆ ದರ್ಭೆಯನ್ನ ದರ್ಭೆ ಹಿಡಿದು ಹಿಡಿದು ಅದನ್ನು ಹಗ್ಗದ ಹಾಗೆ ಮಾಡಿ ಆ ಬಾಲನ ಮೇಲೆ ಎತ್ತಿ ಬಿಡುತ್ತಾರೆ. ಹಾಗೆ ದರ್ಭೆಯಲ್ಲಿ ಅದೆಷ್ಟು ಶಕ್ತಿ ಇದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಹಾಗೆ ಕುಶಾಸನೆ ಸರ್ವಸಿದ್ಧಿ, ನಾವು ದರ್ಭೆಯ ಆಸನವನ್ನು ಮಾಡಿ ಕುತ್ಕೊಳ್ಬೇಕು. ಶ್ರಾದ್ದದಲ್ಲಿಯೂ ನೋಡಿಬೇಕಾದ್ರೆ ಪಿಂಡ ಇಡುವಾಗ ಅಲ್ಲಿ ದರ್ಭೆಯನ್ನ ಹಾಸಿರ್ತಾರೆ. ದರ್ಭಾಸನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ದರ್ಭಾಸನದ ದರ್ಭೆಯನ್ನ ಅನೇಕ ವಿಷಯದಲ್ಲಿ ಪ್ರಯೋಗ ಮಾಡುವಂತ ಕ್ರಮ ಇದೆ. ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಕುಶಾಸನೆ ಅಜಿನಃ ಮತ್ತು ವಸ್ತ್ರ ಚೈಲ ತದುಪರಿ ಚೈಲ. ಅಂದ್ರೆ ಮೊದಲು ಕುಶಾಸನ, ಅದರ ಮೇಲೆ ಒಂದು ಅಜಿನ ಅಂದ್ರೆ ಚರ್ಮ. ಯಾವುದೋ ಮನುಷ್ಯನ ಚರ್ಮ, ಹಂದಿ ಚರ್ಮ, ನಾಯಿ ಚರ್ಮ ಅಲ್ಲ, ಅದು ಕೃಷ್ಣಾಜಿನವೇ ಆಗ್ಬೇಕು. ಅದರ ಮೇಲೆ ಬಿಳಿಯ ಬಣ್ಣದ ಒಂದು ವಸ್ತ್ರವನ್ನು ಹಾಸಿ
ಅದರ ಮೇಲೆ ಕೂತು ಜಪವನ್ನ ಮಾಡಿದರೆ ಸರ್ವಸಿದ್ಧಿ ಸರ್ವಸಿದ್ಧಿ ಉಂಟಾಗ್ತದೆ. ಕಂಬಲೆ ದುಃಖಮೇವಚ, ಕಂಬಲಿಯನ್ನ ಹಾಸಿಕೊಂಡು ಕೂತ್ರೆ ದುಃಖ ಉಂಟಾಗುತ್ತೆ ಅಂತಿದೆ. ಈಗ ಅದು ಕೆಲವು ಕಡೆ ಬಿಳಿ ಕಂಬಳಿ ಅಂತ ಬಂದಿದೆ, ಕೆಲವು ಕಡೆ ಕರಿ ಕಂಬಳಿಯನ್ನ ಹಾಸಿ ಅದನ್ನ ಅದರ ಮೇಲೆ ಕೂತ್ಕೊಳ್ಳುವರು ಇದ್ದಾರೆ. ಕರಿಯ ಕಂಬಳಿ ಗದ್ದುಗೆಯ ಮಾಡಿ ವೀರಡೊಳ್ಳ ತಂದಿರಿಸಿ ಹರ, ವೀರಡೊಳ್ಳ ತಂದಿರಿಸಿ ಪುಜಾರಿ ಲಿಂಗ ದೇವರನ್ನು ಹರಸಿದರು ಅಂತ ಹೇಳಬೇಕಾದ್ರೆ ಕರಿಯ ಕಂಬಳಿಯನ್ನ ಹಾಸಿ ಅದನ್ನೇ ಗದ್ದುಗೆಯನ್ನ ಮಾಡಿ ಮೈಲಾರ ಲಿಂಗದೇವರು ಕೂತ್ಕೋತಾರೆ ಅಂತ ಆ ಕುರುಬ ಜನಾಂಗದವರು ಅದನ್ನ ಪಾಲಿಸ್ತಾರೆ. ಆದರೆ ಶಾಸ್ತ್ರದಲ್ಲಿ ಕಂಬಳಿಯನ್ನ ಕಂಬಳಿಯ ಮೇಲೆ ಕೂತ್ಕೋಬಾರದು, ಕಂಬಳಿಯ ಮೇಲೆ ದುಃಖ ಉಂಟಾಗ್ತದೆ ಅಂತ ಸ್ಪಷ್ಟವಾಗಿ ಬರೆದು ಬಿಟ್ಟಿದ್ದಾರೆ. ಕೃಷ್ಣಾಜಿನೇ ಜ್ಞಾನ ಸಿದ್ಧಿ, ಕೃಷ್ಣ ಅಜಿನ ಅಂತ, ಅಜಿನ ಅಂದ್ರೆ ಅಜಿನ ದಂಡಕ ಮಂಡಲು ಮೇಘಲ ರುಚಿರ ಪಾವನ ವಾಮನ ಮೂರ್ತಯೇ. ಅಜಿನ ಅಂದ್ರೆ ಚರ್ಮ, ಯಾವ ಚರ್ಮ? ಜಿಂಕೆಯ ಚರ್ಮ. ಯಾವ ಜಿಂಕೆ? ಕೃಷ್ಣ ಮೃಗ. ಜಿಂಕೆ ಅಂದ್ರೆ ಚುಕ್ಕೆ ಚುಕ್ಕೆದ ಒಂದು ಜಿಂಕೆ ಇರ್ತದೆ, ಅದು ಅಲ್ಲ. ಮತ್ತೆ ಹುಲ್ಲೆ ಅಂತ ಒಂದಿರ್ತದೆ, ಅದರ ಮೇಲೆ ಚುಕ್ಕೆ ಚುಕ್ಕೆ ಇರುವುದಿಲ್ಲ. ಆ ಹುಲ್ಲೆಯ ಜಾತಿಯಲ್ಲಿ ಗಂಡು ಹುಲ್ಲೆ ಇರುತ್ತಲ್ಲ, ಆ ಗಂಡು ಹುಲ್ಲೆ ಅಥವಾ ಗಂಡು ಜಿಂಕೆ, ಅದಕ್ಕೆ ಜಿಂಕೆ ಅಂತ ಹೇಳಲ್ಲ. ಜಿಂಕೆ ಅಂದ್ರೆ ಚಿಕ್ಕೆ ಚಿಕ್ಕೆ ಇರ್ತದೆ, ಇದು ಹುಲ್ಲೆ ಅಂತ ಹೇಳ್ತೀವಿ. ಆ ಹುಲ್ಲೆ ಜಿಂಕೆಯ ಮತ್ತೊಂದು ಜಾತಿ, ಅದರಲ್ಲಿ ಕೃಷ್ಣ ಮೃಗ ಅಂತ ಇದೆ. ಅದು ಕಪ್ಪು ಬಣ್ಣದ ಮೃಗ ಅದು ಜಿಂಕೆ. ಅದು ಅಂದ್ರೆ ಪೂರ್ತಿ ಕಪ್ಪಿರಲ್ಲ, ಪೂರ್ತಿ ಕೆಂಪಿರಲ್ಲ, ಒಂದು ರೀತಿಯ ಕೆಂಪು ಮಿಶ್ರಿತ ಕಪ್ಪು ಬಣ್ಣದ ಅಜಿನವನ್ನ ಅದರ ಮೇಲೆ ಕೂತು ಜಪವನ್ನ ಮಾಡಿದರೆ ಜ್ಞಾನ ಸಿದ್ಧಿ, ಜ್ಞಾನ ಉಂಟಾಗ್ತದೆ. ಮೋಕ್ಷಸ್ಯಾತ್ ವ್ಯಾಘ್ರ ಚರ್ಮಣಿ, ವ್ಯಾಘ್ರ ಚರ್ಮದ ಮೇಲೆ ಕೂತ್ರೆ ಮೋಕ್ಷ ಉಂಟಾಗ್ತದೆ ಅಂತ ಸ್ಪಷ್ಟವಾಗಿ ಆಸನಗಳ ವಿವರಣೆಯನ್ನು ಕೊಟ್ಟಿದ್ದಾರೆ. ಈಗೇನಾದ್ರೂ ಜ್ಞಾನ ಬರುತ್ತೆ ಅಂತ ಹೇಳಿ ಕೃಷ್ಣಾಜಿನದ ಮೇಲೆ ಕೂತ್ಕೊಂಡ್ರೆ ಸರ್ಕಾರದವರು ಪೊಲೀಸ್ನವರು ಅವರ ಜ್ಞಾನವನ್ನು ಉಪಯೋಗಿಸಿ ತೆಗೆದುಕೊಂಡು ಹೋಗಿ ಒಣಗ್ ಕೂಡಿಸ್ತಾರೆ. ಇರುವ ಜ್ಞಾನ ಹಾಳಾಗಿ ಹೋದಿತ್ತು. ಇನ್ನು ವ್ಯಾಘ್ರ ಚರ್ಮದ ಮೇಲೆ ಕೂತ್ಕೊಂಡು ಜಪ ಮಾಡಿದ್ರೆ ಮೋಕ್ಷ ಉಂಟಾಗುತ್ತೆ ಅಂತ ಏನಾದರೂ ನಾವು ಹುಲಿಯ ಚರ್ಮದ ಮೇಲೆ ಕೂತ್ರೆ ಆ ಹುಲಿಯ ಚರ್ಮದ ಒಳಗೆ ನಮ್ಮನ್ನು ಸುತ್ತಿ ಒಂದು 12 ವರ್ಷ ಹೊರಗೆ ಬರದಂತೆ ಜೈಲುವಾಸ ಮಾಡಿಸಿಬಿಡ್ತಾರೆ. ಬಡ ಕಷ್ಟ, ಇದು ಶಾಸ್ತ್ರದಲ್ಲಿ ಬರೆದಂತ ಮಾತು. ಇನ್ನು ಬಿದಿರಿನ ಆಸನದಲ್ಲಿ ಕೂತ್ಕೊಂಡ್ರೆ ದಾರಿದ್ರ್ಯ ಉಂಟಾಯ್ತು, ಕಲ್ಲಿನ ಮೇಲೆ ಕೂತ್ಕೊಂಡ್ರೆ ವ್ಯಾಧಿ ಉಂಟಾಯ್ತು, ಬರೀ ನೆಲದ ಮೇಲೆ ಕೂತ್ಕೊಂಡ್ರೆ ಹೀಗೆ ಅನೇಕ ರೀತಿಯ ವಿಚಾರಗಳನ್ನು ಹೇಳ್ತಾ, ಆದರೆ ಆ ಮಣೆ ಈಗ ಕೃಷ್ಣನನ್ನ ಕರೀತಾ ಇದ್ದಾರಲ್ಲ, ಆ ಮಣೆ ಹೇಗಿರಬೇಕು ಅದರ ವಿವರಣೆ ಕೊಡೋಣ. ಮಣೆ ಮೇಲೆ ಏನಿದೆ, ಮಣೆ ಅಂದ್ರೆ ಹೇಗಿರಬೇಕು? ಮುತ್ತು ರತ್ನಗಳಿಂದ ತೆತ್ತಿಸಿದ ಹಸೆಯನ್ನು ಹಾಸಲಾಗಿದೆ. ಅದ್ಭುತವಾಗಿರ್ತಕ್ಕಂತಹ ಶ್ರೀಗಂಧದ ಮಣೆ, ಅದರ ಮೇಲೆ ಮುತ್ತು ರತ್ನಗಳಿಂದ ತೆತ್ತಿಸಿದ ಹಸೆಯನ್ನು ಹಾಸಲಾಗಿದೆ. ಇಲ್ಲಿ ತೆತ್ತಿಸಿದ್ದು ಅಂದ್ರೆ ಏನು? ಹೊಲಿದಿರೋದು ಅಂದ್ರೆ ಏನು? ಮುತ್ತು ರತ್ನ ಹವಳ ಪಚ್ಚೆ ವೈಢೂರಿಗಳನ್ನೆಲ್ಲ ಸೇರಿಸಿ ಈ ಎಂಬ್ರಾಯ್ಡ್ರಿ ಅಂತ ಮಾಡ್ತಾರೆ, ಈ ಬ್ಲೌಸ್ಗಳಿಗೆ ಜಾಕೆಟ್ಗಳಿಗೆಲ್ಲ ಮಾಡ್ತಾರೆ, ಹಾಗೆ ಆಸನಕ್ಕೂ ಮಾಡ್ತಾರೆ. ಆ ರೀತಿಯ ಹಾಗೆ ರತ್ನಗಳು ಮುತ್ತುಗಳು ಇಲ್ಲಿ ಮಾಡಿರೋದು ಸರಿ. ಹಾಗೆ ರತ್ನಗಳು ಅಂತ ಉಂಟಲ್ಲ, ಅದೇನು ಮುತ್ತು ರತ್ನಗಳಿಂದ ಅಂತ ಉಂಟಲ್ಲ, ಏನರ್ಥ ಹಾಗಾದ್ರೆ? ಮುತ್ತನ್ನು ಸೇರಿ ರತ್ನಗಳು ಅಂತ ಬೇರೆ ಉಂಟಾ, ಅಥವಾ ಮುತ್ತೇ ಬೇರೆ ಉಂಟಾ? ಮುತ್ತು ರತ್ನಗಳಿಂದ ತೆತ್ತಿಸಿದ ಹಸೆಯ ನವರತ್ನ ಮಂಟಪದಿ ಪಸರಿಸಿ ಅಂತ ಇದೆಯಲ್ಲ, ಮುತ್ತು ಅಂತ ಒಂದು ಕಡೆ ಹೇಳಿದ್ದಾರೆ, ಮತ್ತು ರತ್ನಗಳಿಂದ ಅಂತ ಬೇರೆ ಹೇಳಿದ್ದಾರಲ್ಲ. ಮುತ್ತನ್ನು ಬಿಟ್ಟು ರತ್ನ ಸೇರಿ ರತ್ನ ಬೇರೆ ಉಂಟಾ? ರತ್ನ ರತ್ನ ಅಂದ್ರೆ ಯಾವುದದು? ರತ್ನ ಅಂದ್ರೆ ನಮ್ಮನೆ ಪಕ್ಕದ ಮನೆಯಲ್ಲಿ ಮಳೆಗೆ 10 ಗಂಟೆಗೆ ಅವಳು ಕೆಲಸಕ್ಕೆ ಬರ್ತಾಳೆ ರತ್ನ ಅಂತ, ಮತ್ತೆ ಅವಳಲ್ಲ
ಏಕೆಲ್ಲ ರತ್ನ ಅಂತ ತುಂಬಾ ಜನ ರತ್ನ ಅಂತ ಇರ್ತಾರೆ, ಆ ರತ್ನ ಅಲ್ಲ, ಮುತ್ತು ಸೇರಿಯೇ ನವರತ್ನ ಆಗೋದಲ್ವ. ಅಲ್ಲಿ ನವರತ್ನ ಅಂತ ಹೇಳುವಾಗ ಮುತ್ತು ಸೇರ್ಲೇಬೇಕಲ್ಲ. ಸರಿ, ಮನೆಯ ಯಜಮಾನನ ಹೆಸರಿನಿಂದ ಉಳಿದವರ ಹೆಸರು ಬಂದ ಹಾಗೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಹೇಗೆ ನೋಡಿ, ಅದು ಯಾರ ಮನೆ ಅಲ್ಲಿ? ಜಯಪ್ರಕಾಶ್ ರಾಯರ ಮನೆ. ಸರಿ, ಜಯಪ್ರಕಾಶ್ ರಾಯರು ಅಂತ ಹೇಳಿದ್ರೆ ಶಕುಂತಲವು ಬಂದು, ಶ್ವೇತಾನು ಬಂದು, ಮತ್ತೆ ಅವರ ಮಗ ಗಣ ಅಳಿಯ ಬಂದ, ಮಗನೂ ಬಂದ, ಮೊಮ್ಮಕ್ಕಳು ಬಂದು, ಮುಗಿದೋಯ್ತು. ಹೀಗೆ ನರಸಿಂಹಸ್ವಾಮಿ ಅಂದ್ರೆ ಮುಗಿದೋಯ್ತು, ಅವರ ಹೆಂಡತಿ ಗಾಯತ್ರಿ ಬಂದು, ಮತ್ತೆ ಅವರಿಬ್ಬರು ಮಕ್ಕಳು ಬಂದು, ರಾಮಕೃಷ್ಣನು ಬಂದ, ಶ್ರೀನಿವಾಸನು ಬಂದ, ಮತ್ತೆ ಆ ಇನ್ನೆಷ್ಟು ಮಕ್ಕಳು ಬಂದ್ರು, ಮುಂದೆ ಎಷ್ಟು, ಮುಂದೆ ಇನ್ನೆಷ್ಟು ಮಕ್ಕಳು ಬರ್ಲಿಕ್ಕೆ, ಎಲ್ಲಾರು ಸೇರಿ ಬರ್ತಾರಲ್ಲ, ಹಾಗೆ ಮುತ್ತು ರತ್ನಗಳಿಂದ ಅಂತ ಹೇಳಿದ್ರೆ ಮನೆಯ ಯಜಮಾನನನ್ನು ಸೇರಿಸಿ ಉಳಿದವರು ಅಂತ ಹೇಳಿದ ಅರ್ಥ ಬರ್ತದೆ. ನಮ್ಮಲ್ಲಿ ನವರತ್ನಗಳು ಅಂತ ಹೇಳ್ತೇವೆ ನೋಡಿ, ನವರತ್ನ ನಮ್ಮೂರು ಪಂಚರತ್ನಮ್ಮ ಅಂತ ಒಬ್ರು ಇದ್ರು ಬಿಡಿ, ಅದ್ ಬೇರೆ, ಪಂಚರತ್ನಮ್ಮ ಅಂತ ಅವ್ರ ಹೆಸರು. ಅವರು ಒಂದು ಹಾಡು ಹೇಳ್ತಾ ಇದ್ರು, ಏನು ಕನಸಿನಲ್ಲಿ ಹನುಮನ ರೂಪ ಮೂಡಿ ಬಂದಿತ್ತು, ಅದಕ್ಕೊಂದು ರಾಗ ಇಲ್ಲ, ಒಂದು ತಾಳ ಇಲ್ಲ, ಒಂದು ಬೆಸುಗೆ ಇಲ್ಲ, ಆ ಪಂಚರತ್ನ ಅಲ್ಲ. ನಮ್ಮಲ್ಲಿ ನವರತ್ನಗಳು ಅಂತ ಹೇಳ್ತೇವೆ ನೋಡಿ, ಆ ನವರತ್ನಗಳು ಅಂತ ಹೇಳುವಾಗ ಅದರಲ್ಲಿ ರತ್ನ ಅಂತ ಒಂದು ವಸ್ತುವೇ ಇಲ್ಲ ನೋಡಿ ಅಲ್ವಾ. ರತ್ನ ಅಂತ ಒಂದು ವಸ್ತು ಉಂಟ? ನವರತ್ನ ಅಂತ ಹೇಳುವಾಗ ರತ್ನ ಅಂತ ಒಂದು ಯಾವ್ದಾದ್ರು ಇದೆಯಾ ನೋಡಿ? ಮುತ್ತು ಇದೆ, ಮುತ್ತು, ಹವಳ, ಪಚ್ಚೆ, ವೈಢೂರ್ಯ, ನೀಲ, ಗೋಮೇಧಿಕ, ಮಾಣಿಕ್ಯ, ಪುಷ್ಯರಾಗ, ವಜ್ರ, ಹೀಗೆ ಬೇರೆ ಬೇರೆ ಹೆಸರು ಉಂಟಲ್ವ. ಆದ್ರೆ ಹೇಳುವಾಗ ನಾವೇನು ಹೇಳ್ತೇವೆ? ನವ ರತ್ನಗಳು ಅಂತ ಹೇಳ್ತೇವೆ. ಇದು ಯಾವುದು? ಇದು ಈ ಐದು ರತ್ನ ಏನಿದು, ಇದು ಯಾವ ರತ್ನ? ಇದು ಐದು ರತ್ನ ಯಾವುದು? ಪಂಚರತ್ನಗಳು ಯಾವುದು? ಪಂಚರತ್ನಗಳು ಅಂತಂದ್ರೆ ಅದು ಭಗವಂತನ ಪಂಚತತ್ವಗಳು ಬಿಡಿ, ಅದು ಬೇರೆ. ಇಲ್ಲಿ ಈ ಒಂಬತ್ತು ರತ್ನಗಳು, ಒಂಬತ್ತು ರತ್ನಗಳು ಅಂದ್ರೆ ಪ್ರತ್ಯೇಕ ರತ್ನ ಅಂತ ಒಂದಿಲ್ಲ. ಮುತ್ತು ರತ್ನಗಳು ಅಂತ ಹೇಳ್ತೀವಿ ನೋಡಿ, ರತ್ನಗಳು ಅಂದ್ರೆ ಮುತ್ತನ್ನು ಬಿಟ್ಟು ಇನ್ನು ಉಳಿದ ಎಂಟು ರತ್ನಗಳು. ಉಳಿದ ಎಂಟು ರತ್ನಗಳು ಯಾವುದು? ಪ್ರತ್ಯೇಕವಾಗಿ ಬರೋಣ. ರತ್ನಗಳು ಅಂದ್ರೆ ಅದೇ ಮುತ್ತು, ಮಾಣಿಕ್ಯ, ಪಚ್ಚೆ, ಹವಳ, ಹೀಗಲ್ವಾ. ಇಲ್ಲಿ ರತ್ನ ಅಂತ ಯಾವ್ದಿದೆ? ಹಾಗಾದ್ರೆ ಶ್ರೀ ವಾದಿರಾಜ ಶ್ರೀಪಾದರು ಮುತ್ತು ಬೇರೆ ಅಥವಾ ರತ್ನ ಬೇರೆ ಅಂತ ಹೇಳ್ತಾ ಇದ್ದಾರ? ಹಾಗಾದ್ರೆ ಮುತ್ತು ಆ ನವರತ್ನದಲ್ಲಿ ಸೇರಿಲ್ವಾ? ಸರಿ, ಹೇಗೆ ಇದು ಸೇರದ ಒಂಬತ್ತು ರತ್ನ ಹೇಗಾಗಲಿಕ್ಕೆ ಸಾಧ್ಯತೆ ಉಂಟು ಅಲ್ವಾ? ಅದನ್ನು ಸೇರಿಯೇ ನವರತ್ನ ಆಗೋದಲ್ವಾ? ಕಣ್ಣು ಉಂಟು, ಕಿವಿ ಉಂಟು, ಮೂಗುಂಟು, ಬಾಯಿ ಉಂಟು, ಹಲ್ಲು ಇದೆ, ನಾಲಿಗೆ ಇದೆ, ಕೈ ಇದೆ, ಕಾಲಿದೆ, ಬೆರಳುಗಳು ಇದೆ. ಆದರೆ ಶರೀರ ಅಂತ ಪ್ರತ್ಯೇಕವಾಗಿ ಒಂದಿದೆಯಾ ಹೇಳಿ? ಕಣ್ಣು, ಕಿವಿ, ನಾಲಿಗೆ, ಎರಡು ಕಾಲು, ಮೂಗಿನ ಎರಡು ಹೊಳ್ಳೆ, ಒಂದು ಮೂಗು, ಎರಡು ಕಿವಿ, ಎರಡು ತೂತು, ಒಂದು ನಾಲಿಗೆ, ಒಂದು ಎರಡು ನಾಲಿಗೆ ಇಲ್ಲ, ಎಲ್ಲ ಸೇರಿ ಒಂದು ಶರೀರ ಅಂತ ಆಗೋದಲ್ವಾ? ಆದ್ರೆ ಇದನ್ನೆಲ್ಲ ಬಿಟ್ಟು ಶರೀರ ಅಂತ ಒಂದು ಪ್ರತ್ಯೇಕವಾಗಿ ಒಂದಿಲ್ಲ. ಆದ್ರೆ ಇದೆಲ್ಲ ಒಟ್ಟು ಸೇರಿದಾಗ ಅದಕ್ಕೆ ನಾವೇನು ಹೇಳ್ತೇವೆ? ಶರೀರ ಅಂತ ಹೆಸರು, ಅಥವಾ ದೇಹ ಅಂತ ಹೆಸರು ಹೇಳ್ತೀವ ಇಲ್ಲ. ಹಾಗೆ ಎಲ್ಲ ಮನೆಗಳು ಒಟ್ಟು ಸೇರಿದಾಗ ಅದಕ್ಕೆ ಹೆಸರೇನು? ನವರತ್ನ ಅಂತ ಹೆಸರು. ಅದನ್ನು ಪ್ರತ್ಯೇಕವಾಗಿ ಹೇಳ್ತಾ ಹೋಗುವಾಗ ಮುತ್ತು, ಪಚ್ಚೆ, ಹವಳ, ಮಾಣಿಕ್ಯ, ಹೀಗೆ ಬೇರೆ ಬೇರೆಯನ್ನ ನಾವು ಹೇಳ್ತೇವಲ್ವಾ? ಹೀಗೆ ರತ್ನಗಳಿಂದ ತೆತ್ತಿಸಿದ ಅಥವಾ ಕೆತ್ತಿಸಿದ ಹಸೆ ಅಂದ್ರೆ ಸಾಕಾಗಿತ್ತಲ್ವ ವಾದಿರಾಜ? ರತ್ನ ನವರತ್ನಗಳಿಂದ ಕೆತ್ತಿಸಿದ ಹಸೆಯ ಅಂತ ಹೇಳ್ಬೋದಿತ್ತಲ್ಲ. ಅದರಲ್ಲಿ ಮುತ್ತು ಕೂಡ ಬಂದು ಬಿಡುತ್ತೆ ತಾನೆ. ನವರತ್ನಗಳಿಂದ ಕೆತ್ತಿಸಿದ ಹಸೆಯ ಅಂದ್ಬಿಟ್ಟಿದ್ರೆ ಮುತ್ತು ಅದ್ರ ಸೇರ್ತಿತ್ತಲ್ಲಪ್ಪ. ಆದರೂ ಕೂಡ ವಿಶೇಷವಾಗಿ ಇಲ್ಲಿ ಏನ್ ಹೇಳಿದ್ದಾರೆ ವಾದರಾಜರು ಏನಂತಾರೆ ಅಂದ್ರೆ, ಮುತ್ತು
ರತ್ನಗಳಿಂದ ಅಂತ ಹೇಳ್ತಾರೆ. ಮುತ್ತು ರತ್ನಗಳಿಂದ ಕೆತ್ತಿಸಿದ ಹಸೆಯ. ಯಾಕೆದು ರತ್ನ ಅಂದ ಮೇಲೆ ಮುತ್ತು ಸೇರಿದೆ ಅಲ್ವಾ? ಮುತ್ತು ರತ್ನಗಳು ಅಂತ ಹೇಳಿದ್ರಿಂದ ಮುತ್ತು ಒಂದು ಎಕ್ಸ್ಟ್ರಾ ಹಾಕಿದ್ದಾರ? ನವರತ್ನ ಬಿಟ್ಟು ಮತ್ತೊಂದು ಮುಕ್ತ ಮುತ್ತು ಎಕ್ಸ್ಟ್ರಾ ಇಲ್ಲಿ ಹಾಕಿದ್ದಾರ? ಇದೆಲ್ಲ ನಮಗೆ ಚಿಂತನೆಗೆ ಬರುತ್ತೆ. ಮುತ್ತು ಎಂದು ಹೇಳಿ ರತ್ನಗಳು ಅಂತ ಹೇಳಿದಾರಲ್ಲ, ಅಂದ್ರೆ ಮುತ್ತು ಒಂದನ್ನು ಬಿಟ್ಟು ಉಳಿದ ಎಂಟು ರತ್ನಗಳು ಅಂತ ಎಂದಷ್ಟೇ ಅರ್ಥ ಮಾಡ್ಕೋಬೇಕು. ಸರಿ, ನಮ್ಮಲ್ಲಿ ಕೆಲವರಿಗೆ ಒಂದು ಕೆಟ್ಟ ಅಭ್ಯಾಸ ಉಂಟು. ಏನ್ ಗೊತ್ತ, ಶಿರಸ್ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ಸ್ವಾಮಿ ಅಂತ ಹೇಳ್ತಾರೆ. ಸ್ವಾಮಿ ಶಿರಸ್ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ಸ್ವಾಮಿ ಅಲ್ರಿ, ಸಾಷ್ಟಾಂಗ ನಮಸ್ಕಾರ ಅಂದ್ರೆ ಸಾಕಿತ್ತಲ್ವ? ಅದೇನು ಶಿರಸ್ಸಾಷ್ಟಾಂಗ? ಸಾಷ್ಟಾಂಗ ಮಾರುತಿ ರಾಯ ಹೇಳು ಎಲ್ಲಿ ರಾಮರಾಯ ಅಂತ ಒಂದು ಹಾಡಿದ್ರು. ಸಾಷ್ಟಾಂಗ ನಮಸ್ಕಾರ ಅಂದ್ರೆ ಮುಗಿದೋಗಿತ್ತು. ಏನು ಸಾಷ್ಟಾಂಗ ನಮಸ್ಕಾರ ಅಂದ್ರೆ, ಸ ಅಷ್ಟ ಅಂಗ, ಎಂಟು ಅಂಗಗಳು ಸೇರಿದಾಗ ನಮಸ್ಕಾರ ಆಗತ್ತೆ, ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತ. ಇದಕ್ಕೊಂದು ಸುಲಭದ ಉದಾಹರಣೆ ಕೊಡ್ಲ ನಿಮಗೆ. ನಿಮಗೆ ನಮಸ್ತೆ ಸ್ವಾಮಿ ಅಂತ ಹೇಳ್ತಾರೆ. ನಿಮಗೆ ನಮಸ್ತೆ, ಅರ್ಥ ಆಯ್ತಾ? ಏನದು ನಿಮಗೆ ನಮಸ್ತೆ ಅಂದ್ರೆ? ಇನ್ನೂ ಅರ್ಥ ಆಗಿಲ್ವಾ? ಇನ್ನೂ ಬೇಕಾ? ನೋಡಿ, ಬೇಕಾದ್ರೆ ಮಳೆಗಾಲ ಮುಗಿತಾ ಬಂತು, ಹೌದಲ್ವಾ? ಮಳೆಗಾಲ ಮುಗಿತಾ ಬರ್ತಿದ್ದಾಗೆ, ಸದ್ಯಕ್ಕಂತೂ ಮಳೆಗಾಲ ಮುಗಿದು ಹೋಗಿದೆ, ಆಗಾಗ ಅಲ್ಲಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ನಡೆಯುವ ವಿಚಾರ, ಒಂದಿಷ್ಟು ನಾಮಫಲಕಗಳು ಶುರುವಾಗಿ ಬಿಡುತ್ತೆ. ಒಳ್ಳೆ ಅಣಬೇತೆ ಆತರ ಆ ನಾಮಫಲಕಗಳು ಏನಂತ ಇರ್ತದೆ ಗೊತ್ತಾ? ಆ ನೇಮಾವಳಿಗಳು ಅಂತ, ನೇಮೋತ್ಸವ, ಕಲ್ಕುಡನ ಐದನೇ ವರ್ಷದ ವಾರ್ಷಿಕೋತ್ಸವ ಅಂತ ಬೋರ್ಡ್ ಹಾಕಿ ಬಿಡ್ತಾರೆ. ಬಬ್ಬರಿಯನದ್ದು, ಬಬ್ಬರಿಯ ಅವನದು ಐದನೇ ವರ್ಷದ ವಾರ್ಷಿಕೋತ್ಸವ ಅಂತ ಹಾಕಿಬಿಡ್ತಾರೆ. ಏನದು, ಎಂಥದ್ದು ಅಂದ್ರೆ ಐದನೇ ವರ್ಷದ ವಾರ್ಷಿಕ ಉತ್ಸವ ಅಂದ್ರೆ ಏನದು? ಐದನೇ ವರ್ಷದ ಅಂದ ಮೇಲೆ ಉತ್ಸವ ಸಾಕಾಗಿತ್ತಲ್ಲ, ಮತ್ತೆ ವಾರ್ಷಿಕ ಉತ್ಸವ ಯಾಕೆ ಬರುತ್ತದು? ಪುನಃ ವಾರ್ಷಿಕೋತ್ಸವ ಅಂತ ಹಾಕೋದು ಯಾಕೆ? ಐದನೇ ವರ್ಷದ ಉತ್ಸವ ಅಂತ ಹಾಕಿದ್ರೆ ಸಾಕು, ಐದನೇ ವರ್ಷದ ವಾರ್ಷಿಕೋತ್ಸವ ಅಂತ ಹಾಕ್ತಾರೆ ಪುನಃ, ನೋಡಿ ಅಲ್ವಾ? ಹೀಗೆ ಇವೆಲ್ಲ ವಿಚಿತ್ರ ವಿಚಿತ್ರವಾಗಿರ್ತಕ್ಕಂತ ಶಬ್ದಗಳು. ಒಂದ ಐದನೇ ವರ್ಷದ ಉತ್ಸವ ಅಂತಂದ್ರೆ ಸಾಕಾಗತ್ತೆ, ಮತ್ತೆ ಹೀಗೆಲ್ಲ ಬರೀತಾರಲ್ಲ, ಅದೇನಿಲ್ಲ ಅದು, ಆ ಬರೀತಾನಲ್ಲ ಅವನ ಹೊಟ್ಟೆ ತುಂಬಿಸೋ ಕೆಲಸ ಅಷ್ಟೆ, ಬೇರೆ ಏನಿಲ್ಲ. ಅವನಿಗೆ ಎಷ್ಟು ಅಕ್ಷರ ಜಾಸ್ತಿ ಆಗ್ತದೆ ಅಷ್ಟು ದುಡ್ಡು ಅವನು ಎಳಿತಾನೆ, ಬೇರೆ ಏನ್ ಮಾಡ್ತಾ? ಎಷ್ಟು ಅಕ್ಷರ ಜಾಸ್ತಿ ಆಯ್ತು? ಐದನೇ ವರ್ಷದ ಉತ್ಸವ ಅಲ್ಲಿ ವಾರ್ಷಿಕೋತ್ಸವ, ಆ ನಾಲ್ಕು ಅಕ್ಷರ ಕಮ್ಮಿ ಆಗತ್ತೆ. ಆ ನಾಲ್ಕು ಅಕ್ಷರಕ್ಕೆ ಒಂದು ಅಕ್ಷರಕ್ಕೆ 5 ರೂಪಾಯಿನೋ 10 ರೂಪಾಯಿನೋ ಅಥವಾ 100 ರೂಪಾಯಿನೋ ಅಂತ ಇಟ್ಕೊಂಡಿದ್ರೆ 500 ರೂಪಾಯಿ ಹೋಯ್ತವನು. ಅದಕ್ಕೆ ಅವನೇನ್ ಮಾಡ್ತಾನೆ, ಐದನೇ ವರ್ಷದ ವಾರ್ಷಿಕೋತ್ಸವ. ಇನ್ನು ಕೆಲವರು ಹೇಳ್ತಾರೆ, ರೂಫ್ ಮೇಲೆ ಹೋಗಿ ಸಂಡಿಗೆ ಒಣಗಿ ಹಾಕು. ಅಲ್ರಿ, ರೂಫ್ ಮೇಲಿರುತ್ತ ಕೆಳಗಿರುತ್ತ? ರೂಫ್ ಮೇಲೆ ಅಂತ ಹೇಳೋ ಪ್ರಶ್ನೆ ಬರ, ಅದು ಅರ್ಧಂಬರ್ಧ ಇಂಗ್ಲಿಷ್ಗಳು ನೋಡಿ, ಪೂರ್ತಿ ಇಂಗ್ಲಿಷ್ನಲ್ಲಿ ಮೇಲೆ ಅನ್ನೋ ಶಬ್ದ ಬರಲ್ಲ, ಅಲ್ಲಿ ಇಂಗ್ಲಿಷ್ ಅಲ್ಲೇ ಹೇಳ್ಬಿಟ್ಟಿದ್ರೆ ಅದು ರೂಫ್ ಅಂತ ಸಾಕಾಗುತ್ತೆ. ಇಲ್ಲ, ಮೇಲೆ ಹೋಗಿ ಮಾರ ಸಂಡಿಗೆ ಒಣಗಿ ಹಾಕು ಮಾರಾಯ, ಅಥವಾ ಮೇಲೆ ಒಣಗಿ ಹಾಕಿದ ಸಂಡಿಗೆ ಇಳಿಸು ಮಾರಾಯ, ಅದನ್ನು ಪೂರ್ತಿ ಕನ್ನಡದಲ್ಲಿ ಹೇಳಿದ್ರೆ ಆಗತ್ತೆ. ನಾವೇನ್ ಮಾಡ್ತೇವೆ, ರೂಫ್ ಮೇಲೆ ಹೋಗಿ ಸಂಡಿಗೆ ಒಣಗಿ ಹಾಕು, ಎರಡೂ ಶಬ್ದಗಳು ಬಂತವೆ. ಶಿರಸ್ಸಾಷ್ಟಾಂಗ ನಮಸ್ಕಾರ ಇದ್ದಾಗೆ. ಇದ್ಯಾಕೆ ವಿವರಣೆ ಕೊಡ್ತಾ ಇದ್ದೇನೆಂದ್ರೆ, ನವರತ್ನಗಳಿಂದ ಕೆತ್ತಿಸಿದ ಹಸೆಯ ಅಂದ್ರೆ ಸಾಕಾಗಿತ್ತು ವಾದಿರಾಜರು, ಅವ್ರೇನ್ ಮಾಡಿದ್ದಾರೆ, ಮುತ್ತು ರತ್ನಗಳಿಂದ ಅಂತ ಹೇಳಿದ್ದಾರೆ. ರತ್ನಗಳನ್ನು ಬಿಟ್ಟು ಮುತ್ತು ಉಂಟ ಅಥವಾ ಮುತ್ತನ್ನೂ ಸೇರಿ ನವರತ್ನಗಳು ಆಗೋದಲ್ವಾ? ಈ ಪ್ರಶ್ನೆಗೆ ಯಾರಿಗಾರು ತಲೆಯಲ್ಲಿ ಉದಯ ಆಗಿದ್ರೆ ಆ ಪ್ರಶ್ನೆಗೆ ಇದು ಉತ್ತರ. ಹೀಗೆ ಎಷ್ಟು ಅಕ್ಷರ ಜಾಸ್ತಿ ಆಗ್ತದೋ ಅಷ್ಟು ದೊಡ್ಡದಾಗ್ತದಲ್ವಾ? ಹೀಗೆ ನಮ್ಮಲ್ಲಿ
ಇಂಥ ವಿಚಿತ್ರಗಳೆಲ್ಲ ಕಣ್ಣಿಗೆ ಕಾಣ್ತದ ಇಲ್ವಾ? ಸ ಅದೇ ರೀತಿ ಸ ಅಷ್ಟಾಂಗ ನಮಸ್ಕಾರ ಅಂತಂದ್ರೆ ಆ ನಮಸ್ಕಾರ ಮಾಡೋರ ಹಣೆ ಬರವು ಹೀಗೆ ಎಂಟು ಅಂಗಗಳು ಸೇರಿಯೇ ಸಾಷ್ಟಾಂಗ ಆಗೋದು. ಪುನಃ ಸಾಷ್ಟಾಂಗ ನಮಸ್ಕಾರ ಮಾಡಬೇಕಾದ್ರೆ ಶಿರಸ್ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾರೆ ನೋಡಿ. ಅಷ್ಟ ಅಂಗಗಳಲ್ಲಿ ತಲೆನೂ ಸೇರಿದೆ ಅಂತ ತಿಳ್ಕೊಳ್ಳಿಕ್ಕೆ ಇವನಿಗೆ ತಲೆ ಇಲ್ಲ. ಸ್ವಾಮಿ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಸ್ವಾಮಿ ಅಂದ್ರೆ ಹೋದೋಯ್ತು. ಸಾಷ್ಟಾಂಗ ನಮಸ್ಕಾರ ಸ್ವಾಮಿ, ಶಿರಸ್ಸಾಷ್ಟಾಂಗ ನಮಸ್ಕಾರ ಸ್ವಾಮಿ, ತಲೆ ಸೇರಿದೆ ಇಲ್ವೇನೆ ಹೇಳವನಿಗೆ ತಲೆ ಇದೆ ಅಂತ ಅವನಿಗೆ ಅವನಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಅದು ಅದು ಅದಕ್ಕೆ ಪುನಃ ಶಿರಸ್ಸಾಷ್ಟಾಂಗ ನಮಸ್ಕಾರ ಸರ್. ಪುನಃ ದೇವರದಯದಿಂದ ಕಣ್ಣು ಸಾಷ್ಟಾಂಗ ನಮಸ್ಕಾರ, ಮೂಗು ಸಾಷ್ಟಾಂಗ ನಮಸ್ಕಾರ, ಕಿವಿ ಸಾಷ್ಟಾಂಗ ನಮಸ್ಕಾರ, ಕರ್ಣ ಸಾಷ್ಟಾಂಗ ನಮಸ್ಕಾರ, ನಯನ ಸಾಷ್ಟಾಂಗ ನಮಸ್ಕಾರ ಅಂತ ಅದನ್ನೊಂದು ಪ್ರತ್ಯೇಕ ಹೇಳಲಿಲ್ಲ. ತಲೆ ಇದು ಇಷ್ಟಕ್ಕಾದ್ರೂ ತಲೆ ಇದೆ ಅಂತ ತಿಳ್ಕೋಬೇಕು. ಹೀಗೆ ಅದಕ್ಕೇನು ಮಾಡಿಬಿಟ್ಟ, ಅವನಿಗೆ ತಲೆ ಇಲ್ಲದೆ ತಲೆ ಉಂಟಾ ಇಲ್ವಾ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕೂ ತಲೆ ಓಡಿಸ್ಬೇಕಲ್ಲ, ಆ ಶಿರವನ್ನು ಸೇರಿ ಅಷ್ಟ ಅಂಗ ನಮಸ್ಕಾರ, ತನಗೆ ತಲೆ ಉಂಟು, ತಲೆ ಸೇರಿಯೇ ಎಂಟು ಅಂಗ ಉಂಟು ಅಂತ ಹೇಳಿದ ಹಾಗೆ ಅವಾಗ ಏನ್ ಮಾಡಬೇಕು, ಸಾಷ್ಟಾಂಗ ಅಂತ ಉಂಟಲ್ಲ ಆ ಅಷ್ಟೇ ಅಂಗಗಳಿಂದ ಸೇರಿದ ಅಂದ್ರೆ ಅಷ್ಟ ಅಂಗಗಳಿಂದ ಸೇರಿದ ಎಂಟು ಅಂಗಗಳಿಂದ ಸೇರಿದ ನಮಸ್ಕಾರ ಅಂತ ಉಂಟಲ್ವಾ, ಅಲ್ಲೇನ್ ಮಾಡಬೇಕು, ತಲೆಯನ್ನು ಬಿಟ್ಟು ಬಿಡ್ಬೇಕು ಅಲ್ವಾ. ಶಿರಸ್ಸಾಷ್ಟಾಂಗ ನಮಸ್ಕಾರ ಅನ್ಬೇಕಾದ್ರೆ ತಲೆಯನ್ನು ಬಿಟ್ಟು ಬಿಡ್ಬೇಕು ಅಂದ್ರೆ ತಲೆಯನ್ನು ಬಿಟ್ಟು ಉಳಿದ ಅಂಗಗಳನ್ನೂ ಸೇರಿ ಅಂತ ಅರ್ಥ ಮಾಡ್ಲಿಕ್ಕಾಗತ್ತ? ತಲೆಯನ್ನು ಬಿಟ್ಟದ್ದಲ್ಲ, ತಲೆಯನ್ನು ಸೇರಿ ಉಳಿದ ಅಂಗಗಳಿಂದ ಸೇರಿ ನಮಸ್ಕಾರ ಮಾಡ್ತೇನೆ ಸ್ವಾಮಿ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಇಲ್ಲ ತಲೆಯನ್ನು ಬಿಟ್ಟು ಅಂತ ತಿಳ್ಕೊಳ್ಳೋಣ. ಶಿರಸ್ಸಾಷ್ಟಾಂಗ ನಮಸ್ಕಾರ ಅಂತಂದಾಗ ತಲೆಯನ್ನು ಸೇರಿ ಉಳಿದ ಏಳು ಅಂಗಗಳೊಂದಿಗೆ ಅಷ್ಟಾಂಗ ನಮಸ್ಕಾರ ಅಂತ ಹೇಳ್ತೀವೋ ಇಲ್ಲ? ಅವನು ತಲೆ ಇಲ್ಲದೆ ಹೇಳಿದವ, ತಲೆನ ಬಿಟ್ಟು ಬಿಡಬೇಕು ಅಂತ ವಿಚಾರ ಮಾಡಿಕೊಂಡಿದ್ದವ, ತಲೆನೇ ಬಿಟ್ಟು ಉಳಿದ ಏಳು ಅಂಗ ಅಂತ ಹೇಗೆ ಅರ್ಥನೋ ಆ ರೀತಿ ವಾದಿರಾಜ ಶ್ರೀಪಾದರು ಇಲ್ಲಿ ಹೇಳಿದ್ದಾರ? ಖಂಡಿತ ತಪ್ಪಿ ತಪ್ಪಿ ವಾದಿರಾಜರು ಹೇಳುವುದಲ್ಲ. ಯಾಕಂದ್ರೆ ಶಿರಸ್ಸಾಷ್ಟಾಂಗ ನಮಸ್ಕಾರದಲ್ಲಿ ಶಿರವನ್ನೂ ಸೇರಿದಾಗ ಮಾತ್ರ ಅಷ್ಟ ಅಂಗಗಳಾಗತ್ತೆ. ಅದೇ ರೀತಿಯಾಗಿ ಮುತ್ತೂ ಸೇರಿಯೇ ನವರತ್ನ ಆಗೋದು. ಮುತ್ತು ರತ್ನಗಳಿಂದ ಅಂತ ಹೇಳೋದು ಬೇಕಾಗಿರ್ಲಿಲ್ಲ ಅಂತ ನೀವು ಕ್ರಾಸ್ ಮಾಡೋದು ಬೇಕಾಗಲ್ಲ. ತಲೆ ಇಲ್ಲದವರು ಶಿರಸ್ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಿದ ಹಾಗೆ ತಲೆಯನ್ನು ಬಿಟ್ಟು ಉಳಿದ ಅಂಗ ಸೇರಿ ಅಷ್ಟಾಂಗ ಆಗಲ್ಲ. ತಲೆಯನ್ನು ಸೇರಿ ಎಂಟು ಅಂಗ ಆಗೋದು, ತಲೆಯನ್ನು ಬಿಟ್ಟು ಸಾ ಅಷ್ಟಾಂಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ತಲೆ ಇಲ್ಲದವರು ಆಡಿದಂತ ಮಾತಿನಂತೆ ವಾದಿರಾಜ ಶ್ರೀಪಾದರು ಹೇಳಿದ್ರೆ ಆ ತಲೆ ಇಲ್ಲದವ್ರ ಜೊತೆ ಇವರು ತಲೆನ ಸೇರಿಸೋ ಹುಚ್ಚು ತಲೆಗಳೆಲ್ಲ ನಮಗಲ್ಲಿ ಬಂದ್ಬಿಡುತ್ತೆ. ಆದ್ರೆ ವಾದಿರಾಜರು ಅಪ್ಪಿ ತಪ್ಪಿಯೂ ಕೂಡ ತಪ್ಪಿ ಹೇಳುವರಲ್ಲ. ಏನು ಹೇಳಿದ್ದರು, ಅದಕ್ಕೊಂದು ತಲೆ ಇದೆ, ಆ ತಲೆಗೊಂದು ಬಾಯಿ ಇದೆ, ಆ ಬಾಯಿ ತಪ್ಪಿ ಹೇಳಕೂಡದು ಎನ್ನುವ ಭಾವನೆ ಇದೆ. ಮತ್ತೇನ್ ಮಾಡಿದ್ರು ಇಲ್ಲಿ ಮುತ್ತು ಅಂತ ಹೇಳಿದ್ರಿಂದ ಪ್ರಾಯಶಃ ನಮ್ಮಲ್ಲಿ ಶುರು ಆಗೋದೆ ನವರತ್ನಗಳನ್ನು ಎಣಿಕೆ ಮಾಡೋದು. ನೋಡಿ ಏನ್ ಹೇಗೆ ಎಣಿಕೆ ಮಾಡ್ತಾರೆ, ನವರತ್ನ ಎಣಿಸೋದಕ್ಕೆ ಶುರು ಮಾಡಿ. ಅವ್ರು ಶುರು ಮಾಡೋದು ಎಲ್ಲಿಂದ ಗೊತ್ತಾ? ಮುತ್ತು, ಹವಳ, ಪಚ್ಚೆ, ವಜ್ರ, ಮಾಣಿಕ್ಯ, ನೀಲ, ಗೋಮೇಧಿಕ, ವೈಢೂರ್ಯ ಅಂಗ್ ಶುರು ಮಾಡ್ತಾ. ವಜ್ರ, ಹವಳ, ಪಚ್ಚೆ ನಾನಂತೂ ಎಲ್ಲೂ ಕೇಳಲಪ್ಪ, ಮುತ್ತಿನಿಂದಲೇ ಕೆಡಿಸೋದು. ಪ್ರಾಯಶಃ ನಮ್ಮಲ್ಲಿ ಇದು ಎಲ್ಲಿಂದ ಶುರುವಾಗತ್ತೆ ನೋಡಿ, ಮಗುವನ್ನ ತಾಯಿ ಪ್ರೀತಿಸ್ತಾಳಲ್ವ, ಅಲ್ಲಿ ಶುರುವಾಗೋದು ಯಾವುದರಿಂದ ಗೊತ್ತುಂಟ? ಮುತ್ತಿನಿಂದಲೇ ಶುರುವಾಗದು. ಮುತ್ತು ಕೊಟ್ಟು ಮಗುವಿಗೆ ತಾಯಿ ಪ್ರೀತಿ ಮಾಡೋದು ಶುರು ಮಾಡುದು ಅಲ್ವಾ. ನಾವು ಹೇಗೆ ನವರತ್ನವನ್ನು ಎಣಿಸುವಾಗ ಮುತ್ತನ್ನು ಮೊದಲು ಸೇರಿಸಿಕೊಂಡು ಮುತ್ತು, ಪಚ್ಚೆ, ಹವಳ, ಮಾಣಿಕ್ಯ ಅಂತ ಹೇಗೆ ನಾವು ಎಣಿಕೆ ಪ್ರಾರಂಭ ಮಾಡ್ತೇವೋ ಆ ಲೆಕ್ಕದಲ್ಲಿ ತಾಯಿಯ ಪ್ರೀತಿ ಶುರುವಾಗುವುದು ಮುತ್ತಿನಿಂದಲೇ.
ಈಗ ಲವರ್ಸ್ ಅಂತ ಹೇಳ್ತಿರಲ್ವಾ, ಪ್ರಿಯತಮ ಮತ್ತು ಪ್ರಿಯತಮೆ, ಅವರ ಪ್ರೀತಿ ಶುರುವಾಗೋದು ಯಾವುದರಿಂದ? ಮುತ್ತಿನಿಂದಲೇ ಶುರುವಾಗೋದಲ್ವಾ ನೋಡಿಬೇಕಾದ್ರೆ. ಅದಕ್ಕೋಸ್ಕರನೇ ವಾದಿರಾಜ ಶ್ರೀಪಾದರು ಮುತ್ತನ್ನು ಪ್ರತ್ಯೇಕವಾಗಿ ಹೇಳಿ ಉಳಿದ ರತ್ನಗಳನ್ನು ಪ್ರತ್ಯೇಕೀಕರಿಸಿದ್ರು. ಸಾಷ್ಟಾಂಗ ನಮಸ್ಕಾರದಂತೆ ಅಲ್ಲ, ಶಿರವನ್ನು ಸೇರಿಯೇ ಅಷ್ಟಾಂಗ ಆಗೋದು. ಆದರೆ ಕೈ ಕಾಲು ಕೈಗಿ ಕಣ್ಣು ಕಿವಿ ಮೂಗು ತಲೆ ಅಂತಲೂ ಹೇಳ್ಬೋದು. ತಲೆ ಕಣ್ಣು ಕಿವಿ ಕಾಲು ಕೈಗಿ ಮೂಗು ಅಂತಲೂ ಹೇಳ್ಬೋದು. ಆದರೆ ನವರತ್ನದ ವಿವರಣೆ ಮಾಡುವಾಗ ಮುತ್ತನ್ನೇ ಪ್ರಾರಂಭ ಮಾಡೋದ್ರಿಂದ ಆ ಮುತ್ತಿಗೆ ತನ್ನದೇ ಆಗಿರ್ತಕ್ಕಂತಹ ವಿಶೇಷತೆ ಇರೋದ್ರಿಂದ ವಾದಿರಾಜರು ಮುತ್ತನ್ನು ಸೇರಿಸಿ ಮುತ್ತು ಮತ್ತು ಮುತ್ತನ್ನು ಮೊದಲು ಹೇಳಿಬಿಟ್ರು ಮುತ್ತು ರತ್ನಗಳಿಂದ ಅಂತ ಪ್ರತ್ಯೇಕ ಮಾಡ್ತಾರೆ. ನಾವು ಇವತ್ತಿನ ದಿನ ಕೃಷ್ಣ ಮತ್ತು ರುಕ್ಮಿಣಿ ಸತ್ಯಭಾಮಿಯರನ್ನ ಹಸೆ ಮನೆಗೆ ಕರೀತಾ ಇದ್ದೇವೆ. ಎಲ್ಲರೂ ಕರೆಯೋಣ, ಭಗವಂತನನ್ನ ಕರೆಯೋಣ. ಮನೆಯಲ್ಲಿರೋ ದೇವುಗಳೆಲ್ಲ ಎದ್ದು ಹಾಳಾಗಿ ಹೋಗ್ಲಿಕ್ಕೆ, ದೇವರು ಓಡಬಾರ್ದು. ನಾವು ಶ್ರೀಹರಿಯನ್ನ ಹಾಸಿಗೆ ಕರೆಯುವಾಗ ಹಸನಾಗಿರ್ತಕ್ಕಂತಹ ಮನಸ್ಸು, ಹಸನಾಗಿರ್ತಕ್ಕಂತಹ ಮನಸ್ಸಿಂದ ಕೂಡಿದವನಾಗಿ ಮುತ್ತಿನಿಂದ ಕೂಡಿದ ಮನವುಳ್ಳವರಾಗಿರಬೇಕೆಂದು ಏನ್ ಮಾಡಿದ್ವಿ? ಅಲ್ಲಿ ಮುತ್ತನ್ನು ಮೊದಲು ಹೇಳಿ ನಂತರ ರತ್ನಗಳು ಅಂತ ವಾದಿರಾಜರು ಪ್ರತ್ಯೇಕೀಕರಿಸಿ ಹೇಳಿದ್ದಾರೆ. ಇದಕ್ಕೇನು ಅರ್ಥ ಅಂದ್ರೆ, ಮುತ್ತಿನಿಂದ ಕರೆಯುವುದು ಯಾವುದು? ಪ್ರೀತಿಯಿಂದ ಕರೆಯುವುದು ಅಂದ್ರೆ ಒಂದೇ ಅರ್ಥ. ಮುತ್ತಿನಿಂದ ಮುತ್ತಿನ ಹಸೆಗೆ ಬಾ ಅಂತ ಕರೆಯೋದು ಅಂತಂದ್ರೂ ಒಂದೇ ಅರ್ಥ, ಪ್ರೀತಿಯಿಂದ ಹಸೆಗೆ ಕರೆಯೋದು ಅಂದ್ರು ಒಂದೇ ಅರ್ಥ ಅಲ್ವೋ. ಈಗ ನಾವು ಕರೆಯೋಣ ಅಥವಾ ಬಿಡೋಣ, ದೇವರು ಬಂದೇ ಬರ್ತಾನೆ ಅಲ್ವಾ. ಆ ನಾವು ಕರೆದ್ರೂ ಬರ್ತಾನೆ, ಕರಿದೇ ಇದ್ರೂ ಬರ್ತಾನೆ. ಆದರೆ ಕರೆಯುವ ನಮ್ಮ ಮನಸ್ಸು ಹೇಗಿರಬೇಕು ಹೇಳಿ? ಅದನ್ನು ವಾದಿರಾಜ ಶ್ರೀಪಾದರು ಇಲ್ಲಿ ವಿವರಣೆ ಕೊಡ್ತಾರೆ. ನೀವು ಕರೀರಿ ಅಥವಾ ಬಿಡ್ರಿ, ದೇವರು ಬಂದೇ ಬರ್ತಾನೆ. ಆದರೆ ಕರೆಯುವ ನಿಮ್ಮ ಮನಸ್ಸು ಹೇಗಿರಬೇಕು? ಅದರಿಂದಲೇ ಮುತ್ತು ರತ್ನಗಳಿಂದ ಅಂತ ಹೇಳಿದ್ದಾರೆ. ಮುತ್ತು ರತ್ನಗಳಿಂದ ಅಂದರೆ ಮುತ್ತನ್ನು ಇಲ್ಲಿ ಸೇರಿಸಿ ಉಳಿದ ಎಂಟು ರತ್ನಗಳಿಂದ ಕೆತ್ತಿಸಿರ್ತಕ್ಕಂಥ ಹಸೆಯನ್ನ ನಿರ್ಮಾಣ ಮಾಡಿ ಅಥವಾ ತೆತ್ತಿಸಿದ ಹಸೆಯನ್ನ ನಿರ್ಮಾಣ ಮಾಡಿ ವಾದಿರಾಜರು ನಮ್ಮನ್ನು ಭಗವಂತನನ್ನು ಕರೀತಾರೆ. ಅದು ನನ್ನ ಪ್ರಕಾರ ಚಿನ್ನದ ಮಣೆ ಇರಬಹುದು. ಈಗ ನಮಗೆ ಚಿನ್ನ ನೋಡಲಿಕ್ಕೆ ಸಿಗೋದಿಲ್ಲ, ಚಿನ್ನದಂತ ಮಾತು ಇಲ್ಲ ಅಲ್ವಾ. ಚಿನ್ನ ಎಲ್ಲಿ ಸಿಗುತ್ತೆ ನಮ್ಗೆ ನೋಡ್ಲಿಕ್ಕೆ? ಬಹಳ ಕಾಸ್ಟ್ಲಿ. ಆದರೆ ನಮಗೆ ಆಡ್ಲಿಕ್ಕೆ ಚೆನ್ನೆ ಮಣೆ ಸಿಗ್ತದೆ ನೋಡಿ, ಚಿನ್ನ ಸಿಗೋದಿಲ್ಲ. ಆಡ್ಲಿಕ್ಕೆ ಒಂದು ಚೆನ್ನೆ ಮಣೆ ಸಿಗ್ಬೋದಲ್ಲ, ಚೆನ್ನೆ ಮಣೆ ಅಂದ್ರೆ ಗೊತ್ತಾ? ಒಂದಿಷ್ಟು ಹುಣಸೆಪ್ಪಿಕಾಯಿ ಎಲ್ಲ ತಗೊಂಡು ಆ ಗುಂಡಿಯಿಂದ ಈ ಗುಂಡಿಗೆ ಹಾಕೋದು, ಈ ಗುಂಡಿಯಿಂದ ಆ ಗುಂಡಿಗೆ ಹಾಕೋದು, ಅದು ಪತ್ತಾ ಮಣೆ ಅಂತಲೂ ಹೇಳ್ತೇವೆ, ಅದಕ್ಕೆ ಚೆನ್ನೆ ಮಣೆ ಅಂತಲೂ ಹೇಳ್ತೀವಿ. ಚಿನ್ನದ ಮಣೆ ಸಿಗ್ಲಿಕ್ಕಿಲ್ಲ, ಅದು ಚೆನ್ನೆ ಮಣೆ ಸಿಗಬಹುದೇನು? ಅದು ಮಾಯ ಆಗಿ ಬಿಟ್ಟಿದೆ ನೋಡಿ. ಇಲ್ಲಿ ಚಿನ್ನದ ಮಣೆ ಆಗಿರೋದ್ರಿಂದ ಮುತ್ತು ರತ್ನಗಳಿಂದ ಅಲಂಕಾರವನ್ನ ಅದರಲ್ಲಿ ಮಾಡಿದ್ದಾರೆ. ಇನ್ನೂ ವೈಭವ ಮೆರೆಸಬೇಕಾಗಿದೆಯೋ ನಿಮಗೆ ನೋಡಿ. ಮರದ ಮಣೆ ಮಾಡಿಬಿಟ್ಟು ಮೇಲೆ ಚಿನ್ನದ ತಗಡನ್ನು ಹೊದಿಸಿ ಆ ಥರ ಮಾಡಿದ ಮಣೆ ಅಲ್ಲ ಅದು. ಮತ್ತೆ ಹೇಗಿರಬೇಕು? ಮರದ ಮಣೆ ಅಲ್ವೇ ಅಲ್ಲ. ಅಲ್ಲಿ ಯಾವುದೋ ಒಂದು ಮರದ ಮಣೆ ಮಾಡಿಬಿಟ್ಟು ಅದಕ್ಕೊಂದು ತೆಳ್ಳಂದೊಂದು ಪೇಪರ್ ಶೀಟ್ ಥರ ಒಂದು ಬಂಗಾರದ ಕಲರ್ ಶೀಟ್ ಹೊದಿಸ್ಬಿಟ್ಟು ಅದ್ರ ಮೇಲೆ ಮುತ್ತು ರತ್ನಗಳ ಥರ ಪೇಂಟ್ ಮಾಡಿರೋದು ಅಲ್ಲಪ್ಪ. ಮತ್ತೇನದು? ಚಿನ್ನದ ತುಂಡುಗಳನ್ನು, ಬಿಸ್ಕೆಟ್ಗಳನ್ನು ಚೆನ್ನಾಗಿ ಕಾಯಿಸಿ ಅದನ್ನು ಚೆನ್ನಾಗಿ ಎರಕ ಹೊಯ್ದು ಅದನ್ನು ಹಲಿಗೆಯ ಥರ ಕತ್ತರಿಸಿ ಅದರಲ್ಲಿ ಮಾಡಿರ್ತಕ್ಕಂತಹ ಮಣೆ ಅದು. ಗಟ್ಟಿಯಾಗಿರ್ತಕ್ಕಂಥ ಚಿನ್ನದ ಮಣೆ. ಮದುವೆ ಆದಮೇಲೆ ಗಂಡ ಹೆಂಡತಿ ಎದ್ದವನ್ನೆಲ್ಲ ತಗೊಂಡು ಬಂದಿದ್ರೆ ಭಾರತ ಸಾಲವೇ ತೀರ ಹೋಗ್ತಿತ್ತು. ಏನು ಇಂಥ ಮಣೆಯಲ್ಲಿ ಏನು ಮಾಡಿದ್ದಾರೆ? ಈ ತಾಜ್ ಮೆಹಲ್ ಅಂತ ಇದೆ, ಹೋಗಿ ನೋಡ್ಕೊಂಡು ಬನ್ನಿ ಸತ್ತೋರ್ ಮಹಲ್ಗೆ. ಅಲ್ಲಿ ಬದುಕಿದ್ದವ್ರ ತಲೆಗೆ ಎಷ್ಟು ಉರುಳು ಹೋಗಿದೆಯೋ ಗೊತ್ತಿಲ್ಲ. ಅದರ ಒಳಗೆ ಅನೇಕ
ಪಚ್ಚೆ ರತ್ನ ಮುತ್ತು ಮಾಣಿಕ್ಯಗಳಿಂದ ಆ ಗೋಡೆಯಲ್ಲೇ ಒಂದು ಇದನ್ನ ಕೆತ್ತಿಸಿದ್ದಾರೆ, ಒಳಗೆ ಅಂಟಿಸಿದ್ದಾರೆ. ಅದನ್ನ ನೀವು ನೋಡಿದ್ರೆ ಗೊತ್ತಾಗತ್ತೆ. ಏನು ಗೊತ್ತಾಗಲ್ವ? ಒಂದು ಚಾಮರಾಜಪೇಟೆಗೆ ಹೋಗಿ ಒಂದು ಬ್ಲೌಸ್ ಅಂಗಡಿಗೆ ಹೋಗಿ ಹೋಗಿ ಒಂದು ಬ್ಲೌಸ್ ಹೊಲಿಸ್ಕೊಬರ್ರಿ, ಅದರಲ್ಲೂ ಗೊತ್ತಾಗತ್ತೆ ಅವ್ರು ಹೇಗೆ ಅದ್ರಲ್ಲಿ ಕೂಡಿಸಿರ್ತಾರೆ, ಕೆತ್ತಿಸಿರ್ತಾರೆ. ಬೇರೆ ಬೇರೆ ಮಣಿಗಳನ್ನು, ಹೂವು, ನವಿಲು ಎಲ್ಲ ಜಗತ್ತಲ್ಲಿ ಕಾಣುವ ಹಂದಿ ನಾಯಿಗಳನ್ನೆಲ್ಲ ಬಿಟ್ಬಿಟ್ಟು ಎಲ್ಲಾದ್ರೂ ಅದನ್ನು ಪ್ರಿಂಟ್ ಮಾಡಿಟ್ಟಿರ್ತಾರೆ. ಆ ರೀತಿಯಾಗಿ ಆ ಮಣಿಗಳನ್ನು ಅದರಲ್ಲಿ ಹೊದಿಸಿ ಹೇಗೆ ಮಾಡಿರ್ತಾರೋ ಹಾಗೆ ಇಲ್ಲಿ ಗಟ್ಟಿಯಾಗಿರ್ತಕ್ಕಂತಹ ಚಿನ್ನದ ಅಪರಂಜಿ ಅಪರಂಜಿ ಅಂತ ಅದ್ರಲ್ಲಿ ಯಾವುದು ಬಂಗಾರ ಬಿಟ್ಬಿಟ್ಟು ಇನ್ಯಾವ ಲೋಹನೂ ಬೆರೆಸಿಲ್ಲ. ಎಲ್ಲ ಲೋಹಗಳನ್ನು ತೆಗೆದುಹಾಕಿ ಕೇವಲ ಅಪಶುದ್ಧ ಅಪರಂಜಿಯ ಮಣೆಯನ್ನು ತಯಾರು ಮಾಡಿ ಅದರ ಒಳಗೆ ಮೂಲೆ ಮೂಲೆಯಲ್ಲಿ ಮಾವಿನಕಾಯಿ ತೋರಣಗಳು, ನಲ್ಲಿಕಾಯಿ ಸಾಲುಗಳು, ಗಿಳಿಗಳ ಸಾಲುಗಳು, ಆನೆಗಳ ಸಾಲುಗಳು, ತುಂಬ ಅದ್ಭುತವಾಗಿರ್ತಕ್ಕಂತಹ ಇದು. ಈಗ ನೋಡಿ, ತಿರುಪತಿ ಶ್ರೀನಿವಾಸನಿಗೆ ನವರತ್ನದ ಅಂಗಿ ಅಂತ ಹಾಕಿರ್ತಾರೆ ನೋಡಿ, ಗೊತ್ತಿದೆ. ನೀವು ತೆಗೆದು ನೋಡಿ ವೆಬ್ಸೈಟಲ್ಲಿ, ನಿಮ್ಗೆ ಮಾನ ಮರ್ಯಾದೆ ಅಂದ್ಬಿಟ್ಟು ಇನ್ನೆಲ್ಲ ಸಿಗುತ್ತೆ ಅಲ್ವಾ? ಆ ತೆಗೆದು ನೋಡಿ ಹೇಗೆ ಅದರ ಆ ನವರತ್ನಗಳನ್ನು ಹೇಗೆ ಅದ್ರಲ್ಲಿ ಕೂಡಿಸಿರ್ತಾರೆ ಅಂತ. ಶ್ರೀಕೃಷ್ಣ ಉಡುಪಿ ಶ್ರೀಕೃಷ್ಣನ ಆ ನವರತ್ನದ ಕಿರೀಟ ನೋಡಿ, ಅದರಲ್ಲಿ ಹೇಗೆ ಕೂಡಿಸಿರ್ತಾರೆ ಅಂತ ಅಲ್ವಾ? ಕೃಷ್ಣದೇವರ ಕೈಲಿರ್ತಕ್ಕಂಥ ದಂಡ, ಆ ಯಾವುದು ಕಡಗೋಲನ್ನು ನೋಡಿ, ಆ ಕಡಗೋಲಲ್ಲಿ ಮುತ್ತು ರತ್ನಗಳನ್ನು ಹೇಗೆ ಕೂಡಿಸಿದ್ದಾರೆ ಅಂತ. ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಪೂಜೆ ಮಾಡಿದಂಥ ಭೂನೀಳ ಸಮೇತ, ಭೂದೇವಿ ಮತ್ತು ನೀಳಾದೇವಿ ಸಮೇತನಾಗಿರ್ತಕ್ಕಂಥ ವೈಕುಂಠವಾಸ ನಾರಾಯಣ ದೇವರ ವಿಗ್ರಹವನ್ನು ನೋಡಿ, ಅದಕ್ಕೆ ಕವಚ ಹಾಕಿರೋದಲ್ಲ, ಇಡೀ ವಿಗ್ರಹವೇ ಮುತ್ತು ರತ್ನಗಳಿಂದ ಕೆತ್ತಿಸಿ ಅದರಲ್ಲೂ ನೀಲಮಣಿಯಿಂದ ಕೆತ್ತಿಸಿರ್ತಕ್ಕಂತಹ ವಿಗ್ರಹ. ಅದನ್ನು ನೋಡಿದಾಗ ನಿಮ್ಗೆ ಒಂದು ಅಂದಾಜು ಬರುತ್ತೆ, ದೇವರನ್ನು ಕರೆಯುವಾಗ ಇಂಥ ಮಣೆಗೆ ಕರೆದಿರಬಹುದು. ಹೀಗೆ ಅದರಲ್ಲಿ ಒಂಬತ್ತು ಬಗೆಯ ಮುತ್ತುಗಳು ಇವೆ. ಏನು ಒಂಬತ್ತು ಬಗೆಯ ಮುತ್ತುಗಳು ನೋಡಿ, ನವರತ್ನದಲ್ಲಿ ಒಂದೊಂದು ರತ್ನವು ಒಂಬತ್ತು ಬಗೆ ಉಂಟು. ಅದು ಗೊತ್ತಿಲ್ಲಲ್ಲ ನಿಮಗೆ, ಹೇಳ್ತೇನೆ ನಾನು. ವಜ್ರ ಇರೋದು ಬೆಳ್ಳಗೆ ಮಾತ್ರ ಅಲ್ಲ, ಕೆಂಪು ವಜ್ರ ಇದೆ, ನೀಲಿ ವಜ್ರ ಇದೆ, ಹಳದಿ ವಜ್ರ ಇದೆ, ಒಂಬತ್ತು ಬಣ್ಣಗಳಿದೆ ರೀ ವಜ್ರದಲ್ಲಿ, ಒಂದೊಂದಕ್ಕೊಂದೊಂದು ಬೆಲೆ. ಕಪ್ಪು ವಜ್ರ ಇದೆ, ಕರೀ ಬಣ್ಣದ ವಜ್ರ ಇದೆ, ಕಾಡು ಕಪ್ಪು ವಜ್ರ ಇದೆ. ಹಾಗೆ ಮುತ್ತಿನಲ್ಲೂ ಕೂಡ ಒಂಬತ್ತು ಬಣ್ಣದ ಮುತ್ತುಗಳಿದೆ. ಗುಲಾಬಿ ಕಲರ್ ಮುತ್ತಿದೆ, ಕೇಸರಿ ಕಲರ್ ಮುತ್ತಿದೆ, ಕೆಂಪಿನಲ್ಲೇ ನೂರು ಬಗೆ ಕೆಂಪು, ಬಿಳಿಯಲ್ಲಿ ಒಂದು ಹತ್ತು ಥರ ಬಿಳಿ, ಕಪ್ಪು ಮುತ್ತು, ನೀಲಿ ಮುತ್ತು. ಈಗೆಲ್ಲ ಕಲರ್ ಹಾಕಿ ಮಾಡುವಂಥ ಕ್ರಮ ಉಂಟು, ಆದರೆ ನಿಜವಾಗಿಯೂ ಅಂಥ ಕಲರಿನ ಮುತ್ತು ಸಿಕ್ಕರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋಲ್ಲ. ಅದು ನಿಜವಾಗಿ ಸಮುದ್ರದಲ್ಲಿ ಸಿಗಬೇಕಾಗಿರುತ್ತೆ, ಅಂಥ ಕಲರಿನ ಮುತ್ತು ಸಿಗಬೇಕು. ಈಗ ಕಲ್ಚರ್ಡ್ ಮುತ್ತುಗಳು ಬರೋದ್ರಿಂದ ಆ ಮುತ್ತಿಗೆ ಬೆಲೆ ಇಲ್ಲದಂತೆ ಆಗಿ ಹೋಗಿದೆ. ಈ ಥರ ಒಂಬತ್ತು ಮುತ್ತುಗಳನ್ನು ಆ ಮಣಿಯಲ್ಲಿ ಹೊದಿಸಿದ್ದಾರೆ. ಈ ರೀತಿಯ ಮುತ್ತುಗಳನ್ನು ಇಡುವ ಮೂಲಕ ಪ್ರೀತಿಯ ಹಸನಾದ ಹಸೆಯ ಮೇಲೆ ಮುತ್ತೈದೆಯರು ದೇವರನ್ನ ಕರೀತಾ ಇದ್ದಾರೆ. ಇನ್ನೊಂದು ಅರ್ಥ ಕೂಡ ನಾವು ಮಾಡಬಹುದು. ಮುತ್ತು ರತ್ನಗಳಿಂದ ಅಂದ್ರೆ ಒಂದರ್ಥ ಏನ್ ಬಂತು, ಮುತ್ತನ್ನು ಉಳಿದು ಮುತ್ತನ್ನು ಬಿಟ್ಟು ಉಳಿದ ಎಂಟು ರತ್ನಗಳು ಅಂತಲೂ ಒಂದು ಅರ್ಥ ಬಂತು. ಮತ್ತೆ ಇನ್ನೊಂದು ಅರ್ಥ ಮಾಡೋಣ, ಎಲ್ಲ ಬಗೆಯ ಎಲ್ಲ ಬಣ್ಣದ ಮುತ್ತುಗಳನ್ನು ಬಿಟ್ಟು ಬಿಳಿಯ ಮುತ್ತೊಂದು ಬೇರೆ ಎನ್ನು ಹೇಳಿರಬಹುದು. ಎಲ್ಲ ಬಗೆಯ ಪ್ರೀತಿಗಳನ್ನ, ಎಲ್ಲ ರೀತಿಯ ಪ್ರೀತಿಗಳನ್ನ ಬಾಳೆಂಬ ಬಂಗಾರದಲ್ಲಿ ಕೆತ್ತಿಸಿ, ಬಾಳು ಅನ್ನೋ ಬಂಗಾರದ ಮಣೆಯಲ್ಲಿ ಕೆತ್ತಿಸಿ ಈ ನವರತ್ನಗಳನ್ನ ಕೂಡಿಸಿದ್ದಾರೆ. ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಮುತ್ತು ಅನ್ನೋ ಶಬ್ದಕ್ಕೆ ನಮಗೇನು ಬೇಕಾದ್ರೂ ನೋಡಿ, ಮುತ್ತು ಬಂದಿದೆ ಕೆರೆಗೆ ಜನರು ಕೇಳಿ, ಮುತ್ತು ಬಂದಿದೆ ಕೆರೆಗೆ ಜ್ಞಾನವೆಂಬ ದಾರದಲ್ಲಿ ಪೋಣಿಸಿ ನೋಡುವ ಮುತ್ತು, ಜ್ಞಾನವೆಂಬ ದಾರದಲ್ಲಿ ಮುತ್ತು ಬಂದಿದೆ ಕೆರೆಗೆ ಜನರು ಕೇಳಿ, ಮುತ್ತು ಬಂದಿದೆ ಕೆರೆಗೆ ಭಕ್ತಿಯುಳ್ಳ ಜನರಲ್ಲ ಭಕ್ತಿಯುಳ್ಳವರಲ್ಲ ಕಟ್ಟಿಕೊಳ್ಳಿ ಸೆರಗಿನಲ್ಲಿ, ಮುತ್ತು ಬಂದಿದೆ ಕೆರೆಗೆ
ಕೆರೆಗಲ ಕೆರೆಗಲ ಕೆರಿಗೆ ಥಳ ಥಳಿಸುವ ಮುತ್ತು ಕಮಲ ನೇತ್ರದ ಮುತ್ತು ಥಳ ಥಳಿಸುವ ಮುತ್ತು ಕಮಲ ನೇತ್ರದ ಮುತ್ತು ಕಲುಷ ಪರ್ವತಗಿದು ಕುಲಿಶ ವಾಗಿಪ್ಪ ಮುತ್ತು ಕಲುಷ ಪರ್ವತಗಿದು ಕುಲಿಶ ವಾಗಿಪ್ಪ ಮುತ್ತು ಹಲದರಾನುಜನೆಂಬ ಪವಿತ್ರ ನಾಮದ ಮುತ್ತು ಹಲದರಾನುಜನೆಂಬ ಪವಿತ್ರ ನಾಮದ ಮುತ್ತು ಒಲಿದು ಭದಿ ಪರ ಭವತರಿದು ಕಾಯುವ ಮುತ್ತು ಮುತ್ತು ಬಂದಿದೆ ಕೆರಿಗೆ ಜನರು ಕೇಳಿ ಮುತ್ತು ಬಂದಿದೆ ಕೇರಿಗೆ ಪುರಂದರದಾಸರು ಕೂಡ ಭಗವಂತನನ್ನ ಭಗವಂತನ ನಾಮವನ್ನ ಮುತ್ತಿಗೆ ಹೋಲಿಸಿದ್ದಾರೆ ನೋಡಿ ಭಕ್ತಿ ಇದ್ದವರೆಲ್ಲ ಈ ಮುತ್ತನ್ನ ಕಟ್ಟಿಕೊಳ್ಳಿ ಸೆರಗಿನಲ್ಲಿ ಅಂತ ಹೇಳ್ತಾರೆ ಥಳ ಥಳಿಸುವ ಮುತ್ತು ಫಳ 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 ಹೊಳಿತಾ ಇದೆ ಕಮಲ ನೇತ್ರದ ಮುತ್ತು ಕಮಲದಂತೆ ಕಮಲದಂತೆ ಥಳದಂತೆ ಚೂಪಾಗಿರ್ತಕ್ಕಂಥ ಮುತ್ತು ಅಂತ ಮುತ್ತು ಏನ್ ಮಾಡುತ್ತೆ ಅಂದ್ರೆ ಕಲುಷ ಪರ್ವತಕ್ಕಿದು ಕುಲುಷವಾಗಿಪ್ಪ ಮುತ್ತು ಕಲುಷ ಅಂತಂದ್ರೆ ನಿಮ್ಮ ಪಾಪ ಕರ್ಮ ಆ ಪಾಪ ಕರ್ಮದ ಬೆಟ್ಟವನ್ನೇ ಕುಲಿಷ ಅಂದ್ರೆ ಕುಡುಗೋಲು ಅಥವಾ ಇದು ಪರಶು ಆ ಪರಶುರಾಮ ಅಂತ ಹೇಳ್ತೀರ ಪರಶು ಅಂತ ಇಡುತ್ತಲ್ರಿ ಹಿಂಗೆ ಅದಕ್ಕೆ ನೀವು ಬೇರೆ ಏನ್ ಹೇಳ್ತೀರೋ ಗೊತ್ತಿಲ್ಲ ಪರಶು ಅಂತ ಪರಶು ಆಯುಧ ಆ ರೀತಿಯಾಗಿರ್ತಕ್ಕಂಥ ಮುತ್ತು ಮುತ್ತು ಅಂದ್ರೆ ಆ ತರ ಆಕೃತಿ ಅಂತಲ್ಲ ಅಷ್ಟು ಶಕ್ತಿ ಉಳ್ಳಂತಹ ಮುತ್ತು ಹಲಧರಾನುಜನೆಂಬ ಪವಿತ್ರ ನಾಮದ ಮುತ್ತು ಹಲಧರ ಅಂತ ಹೇಳಿದ್ರೆ ಹಲ ಅಂತಂದ್ರೆ ನೇಗಿಲು ಧರ ಅಂದ್ರೆ ಹೊತ್ತವ ನೇಗಿಲನ್ನು ಹೊತ್ತವನ ಅನುಜ ಅನುಜನರು ತಮ್ಮ ಬಲರಾಮ ನೇಗಿಲನ್ನು ಹೊತ್ತವ ಬಲರಾಮನ ತಮ್ಮ ಶ್ರೀಕೃಷ್ಣ ಪರಮಾತ್ಮ ಅಂಥವನ ಪವಿತ್ರ ನಾಮದ ಮುತ್ತು ರಾಮಕೃಷ್ಣರೆಂಬ ನಾಮದ ಮುತ್ತು ಬಂದಿದೆ ಕೆರಿಗೆ ಜನರು ಕೇಳಿ ಮುತ್ತು ಬಂದಿದೆ ಕೆರಿಗೆ ಒಲಿದು ಭದಿಪ ಅಂಜದಿದ್ದವರಿಗೆ ಅಂದಿಕೆ ತೋರುವ ಮುತ್ತು ಯಾರು ಹೆದರಲ್ಲ ಅವ್ರಿಗೆ ಹೆದರಿಸುತ್ತೆ ಈ ಮುತ್ತು ಭಂಜಿಸದ ಇತರ ಭಗವ ತೋರುವ ಮುತ್ತು ಯಾರನ್ನು ಹೊಡೆಯಲ್ಲ ಬಡಿಯಲ್ಲ ಏನು ಮಾಡಲ್ಲ ಆ ಮುತ್ತು ನೋಡಿದ್ರೆ ಭಯ ಆಗಿಬಿಡುತ್ತೆ ಸಂಜೀವರಾಯರ ಹೃದಯದೊಳಗಿನ ಮುತ್ತು ಸಂಜೀವರಾಯರಂದ್ರೆ ಯಾರು ವಾಯುದೇವರು ಹನುಮಂತ ದೇವರ ಹೃದಯದೊಳಗಿರ್ತಕ್ಕಂಥ ಮುತ್ತು ಅಂತ ಮುತ್ತು ಬಂದಿದೆ ಕೆರಿಗೆ ಜನರು ಕೇಳಿ ಮುತ್ತು ಬಂದಿದೆ ಕೆರಿಗೆ ಇದು ಯಾಕೆ ವಿವರಣೆ ಕೊಡಬೇಕಾಗಿದೆ ಅಂದ್ರೆ ಮುತ್ತು ರತ್ನಗಳಿಂದ ಕೆತ್ತಿಸಿದ ಹಸಯ ಅದರ ವಿವರಣೆ ಕೊಡ್ತಾ ಇದ್ದೀನಿ ನಾನು ಮುತ್ತನ್ನೂ ಸೇರಿ ನವರತ್ನಗಳು ಅಂತ ಹೇಳಿದ ಲೆಕ್ಕದಲ್ಲಿ ಮುತ್ತನ್ನೇ ಬಿಟ್ಟು ಉಳಿದ ರತ್ನಗಳನ್ನು ಯಾಕೆ ಇಲ್ಲಿ ಪ್ರತ್ಯೇಕೀಕರಿಸಿದ್ದಾರೆ ವಾದಿರಾಜರು ತಲೆ ಇಲ್ಲದೆ ಶಿರಸ್ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಿದ ಹಾಗೆ ಅಲ್ಲ ಮುತ್ತಿಗೆ ತನ್ನದೇ ಆಗಿರ್ತಕ್ಕಂಥ ಹಿರಿಮೆ ಗರಿಮೆ ಶಾಸ್ತ್ರದಲ್ಲಿ ಧರ್ಮಶಾಸ್ತ್ರದಲ್ಲಿ ಮತ್ತು ಆಯುರ್ವೇದ ಶಾಸ್ತ್ರದಲ್ಲಿ ಎಲ್ಲದರಲ್ಲೂ ಕೂಡ ಯೋಗ ಶಾಸ್ತ್ರದಲ್ಲಿ ಮುತ್ತಿಗೆ ತನ್ನದೇ ಆಗಿರ್ತಕ್ಕಂಥ ಹಿರಿಮೆ ಗರಿಮೆ ಇದೆ ಕೆಲವರಿಗೆ ಆ ಮುತ್ತು ಆಗಿ ಬರೋಲ್ಲ ಏನ್ ಮಾಡೋದು ಹೇಳಿ ಹಣೆ ಬರ ಈ ಕುಂಭಲಗ್ನದವರಿಗೆ ಮುತ್ತು ಆಗಿ ಬರಲ್ಲ ಅದೇ ನಮ್ಮ ಹಣೆ ಬರ ಕಷ್ಟ ಏನ್ ಮಾಡೋಕ್ಕೋಲ್ಲ ಜ್ಞಾನವೆಂಬ ದಾರದಲ್ಲಿ ಪೂಣಿಸಿ ನೋಡುವ ಮುತ್ತು ಈ ಮುತ್ತನ್ನು ಯಾವ ದಾರದಲ್ಲಿ ಪೂಣಿಸ್ಬೇಕ್ರಿ ಜ್ಞಾನ ಎನ್ನುವ ದಾರದಲ್ಲಿ ಪೂಣಿಸ್ಬೇಕು ಜ್ಞಾನಿಗಳ ಮನದಲ್ಲಿ ಮೆರವ ಮುತ್ತು ಈ ಮಾಲೆಯನ್ನ ಪರಮಾತ್ಮನೆಂಬ ನಾಮದ ಮುತ್ತನ್ನ ಜ್ಞಾನವೆಂಬ ದಾರದಲ್ಲಿ ಪೋಣಿಸ್ಬೇಕಂತೆ ಹೇಗೆ ಪೋಣಿಸ್ಬೇಕು ಓಂ ವಿಶ್ವಂ ವಿಷ್ಣು ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃತ್ ಭೂತ ಮೃದ್ಭಾವೋ ಭೂತಾತ್ಮ ಭೂತ ಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಂ ಪರಮಾಗತಿ ಅವ್ಯಯ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರಗೇವ ಚ ವಿಶ್ವಾಗೆ ನಮಃ ಅಂದ್ರೇನು ವಷಟ್ಕಾರಾಗೆ ನಮಃ ಅಂದ್ರೇನು ಒಂದೊಂದು ನಾಮಗಳಿಗೆ ಒಂದೊಂದು 100 ಅರ್ಥಗಳನ್ನ ಬರೆದಿದ್ದಾರೆ ಆಚಾರ್ಯ ಮಧ್ವರು ಇದಕ್ಕೆ ಶ್ರೀ ವಿದ್ಯಾಮಾನ್ಯ ತೀರ್ಥರು ಕೂಡ ಮಹಾಜ್ಞಾನಿಗಳು ಭಂಡಾರಕರೆ ಸ್ವಾಮಿಗಳವರು ಪರಿಮಾರು ಶ್ರೀಗಳವರು
ಈ ವಿಷ್ಣು ಸಹಸ್ರನಾಮದ ಒಂದೊಂದು 100 ಅರ್ಥಗಳ ಪುಸ್ತಕವನ್ನ ಮಾಡಿದ್ದಾರೆ. ಆ ಪುಸ್ತಕ ಅಲ್ಲೇ ಕೂತಿದೆ, ಓದವಳಿಲ್ಲ ಕೇಳವಿಲ್ಲ, ಏನ್ ಮಾಡೋದು? ಜ್ಞಾನವೆಂಬ ಧಾರದಲ್ಲಿ ಪೋಣಿಸುವ ನೋಡುವಂತ ಮುತ್ತು ಅಂದ್ರೆ ನಾಮ. ಇಂಥ ನಾಮ ಒಂದೊಂದು ನಾಮಕ್ಕೆ ಅದೆಷ್ಟು ಅರ್ಥ ಇದೆ ಅಂತ ನಾವು ಹಾಡ್ತಾ ಹೋದ್ರೆ ನಮ್ಮ ಕರ್ಮ ಕಿತ್ತು ಓಡಿ ಹೋಗುತ್ತೆ. ಜ್ಞಾನಿಗಳ ಮನದಲ್ಲಿ ಮೆರೆವ ಮುತ್ತು. ಈ ಮುತ್ತಿನ ಸರ ಯಾರು ಹಾಕೊಂಡ್ರೆ ಚೆನ್ನಾಗಿ ಕಾಣಲ್ಲ, ಜ್ಞಾನಿಗಳು ಮಾತ್ರ ಹಾಕೊಳ್ತಾರೆ ಆ ನಾಮ, ಭಗವಂತನ ನಾಮವನ್ನ ಅವರ ಮನಸ್ಸಲ್ಲಿ ಇದು ಮೆರೆತು ಹೋಗುತ್ತೆ. ಆನಂದ ತೀರ್ಥರ ಮನದಲ್ಲೊಪ್ಪುವ ಮುತ್ತು. ಆನಂದ ತೀರ್ಥರು ಮಧ್ವಾಚಾರ್ಯರು ಭಗವಂತನ ವಿಷ್ಣು ಸರ್ವೋತ್ತಮತ್ವವನ್ನು ಸಾರಿದಂಥವರು, ವಿಷ್ಣು ತತ್ವ ವಿನಿರ್ಣಯಾದಿ ಗ್ರಂಥಗಳನ್ನು ಬರೆದವರು. ವಿಷ್ಣುರೇ ಜಿಜ್ಞಾಸ ಸರ್ವಕರ್ತ ಗಮೋಂತ ಸಮನ್ವಯ ದೀಕ್ಷಿತ ಪೂರ್ಣಾನಂದೋ ಅಂತರ ಕವತ್ತು. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಗ ವಿಶ್ವೋದಯ ಸ್ಥಿತಿಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಭಗವಂತನ ಗುಣಗಳನ್ನು ನಾಮಗಳ ಮೂಲಕ ಪ್ರತ್ಯೇಕೀಕರಿಸಿಕೊಟ್ಟು ನಮ್ಮನ್ನು ಉದ್ಧರಿಸಿದಂತ ಮಹಾಜ್ಞಾನಿಗಳಾದ ಆಚಾರ್ಯ ಮಧ್ವರ ಹೆಸರು ಆನಂದ ತೀರ್ಥರು. ಆನಂದ ತೀರ್ಥರ ಮನದಲ್ಲೊಪ್ಪುವ ಮುತ್ತು, ಮಧ್ವಾಚಾರ್ಯನ ಮನಸ್ಸಿಗೆ ಒಪ್ಪುವಂತ ಮುತ್ತು. ಶ್ರೀನಿಧಿ ಪುರಂದರ ವಿಠಲನೆಂಬ ಆಣಿಯ ಮುತ್ತು. ಮುತ್ತು ಬಂದಿದೆ ಕೆರಿಗೆ ಜನರು ಕೇಳಿ, ಮುತ್ತು ಬಂದಿದೆ ಕೆರಿಗೆ ಜನರು ಕೇಳಿ, ಮುತ್ತು ಬಂದಿದೆ ಕೆರಿಗೆ. ಯಾಕೆ ನಾವು ಇದನ್ನು ಹೇಳ್ತೇವೆ ಅಂದ್ರೆ, ಮುತ್ತೂರ ತಗಳಿಂದ ತಿತ್ತಿಸಿದ ಹಾಸೆಗ ನವರತ್ನ ಮಂಟಪದಿ ಪಸರಿಸಿ. ಮುತ್ತೈದೆಯರು ಅಂತ ಹೇಳ್ತಾ ಇವ್ ನೋಡು, ಹೌದಾ ಅಲ್ಲ? ಪಚ್ಚೆ ಚೆನ್ನಾಗಿರೋದು ಪಚ್ಚೈದೆಯರು, ವಜ್ರೈದೆಯರು, ಮಾಣಿಕ್ಯಿದೆಯರು, ಪುಷ್ಯರಾಗ ಇದೆಯರು, ಆಮೇಲೆ ವೈಢೂರಿ ಐದೆಯರು ಅಂತ ಹೇಳಲ್ಲ, ಮುತ್ತೈದೆಯರು ಅಂತೇನೆ ಹೇಳೋದು. ಅದೇ ಅಲ್ರಿ, ನವರತ್ನದಲ್ಲಿ ಯಾವೊಂದು ವಸ್ತು ಅಷ್ಟೇ ಮುತ್ತು, ಅದೇ ದೊಡ್ಡದು ಅಂತ ಹೇಳೋ ಅಂತ ನಿಮಗೆ ನಾವು ಕೊಡೋ ವಿವರಣೆ ಏನಂದ್ರೆ, ತಾಯಿ ಮಗುವನ್ನು ಪ್ರೀತಿಸುವಾಗ ಮುತ್ತಿನಿಂದಲೇ ಶುರುವಾಗತ್ತೆ, ಪ್ರಿಯತಮ ಪ್ರಿಯತಮೆಯರ ಪ್ರಿಯ ಮುತ್ತಿನಿಂದಲೇ ಅವರ ಅನುರಾಗ ಪ್ರಾರಂಭ ಆಗತ್ತೆ. ಜಗತ್ತಲ್ಲಿ ಮುತ್ತಿಲ್ಲದೆ ಯಾವುದೂ ಇಲ್ಲ ಅಲ್ವಾ? ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟವಳನ್ನು ಮರೀಬೇಡ ಅಂತ ಆಟೋದ ಮೇಲೆ ಬಂದು ಹಾಕಿರ್ತಾರೆ ನೋಡಿ ನಮ್ಮ ಮುಂದೆ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟವಳನ್ನು ಮರೀಬೇಡ, ಅವನೇ ಅವರ ಮುಂದೆ ತೊಗೊಂಡಾಗ ಅನಾಥಾಶ್ರಮದಲ್ಲಿ ಇಟ್ಟಿರ್ತಾನೆ ಆಟೋದವರು, ಅದಕ್ಕೆ ಬರ್ಕೊಂಡಿರ್ತಾನೆ ಹಣೆ ಬರ. ಹೀಗೆ ಮುತ್ತಿನ ಮುತ್ತು ರತ್ನಗಳಿಂದ ಕೆತ್ತಿಸಿದ ಹಸಯ ಅನ್ನುವಾಗ ಮುತ್ತನ್ನು ಪ್ರತ್ಯೇಕೀಕರಿಸಿ ಉಳಿದ 8 ರತ್ನಗಳನ್ನು ಯಾಕೆ ಹೇಳಿದ್ದಾರೆ ವಾದರಾಜರು ಅಂದಾಗ, 9 ವರ್ಣದ ಮುತ್ತುಗಳು ಇರಬಹುದು, ಅದರಲ್ಲಿ ಪ್ರತ್ಯೇಕವಾಗಿ ಬಿಳಿ ಮುತ್ತನ್ನು ಒಂದು ಪ್ರತ್ಯೇಕೀಕರಿಸಿರಬಹುದು, ಅಥವಾ ಉಳಿದ ಮುತ್ತು ಒಂದು ಮುತ್ತನ್ನು ಅನ್ನೋ ಶಬ್ದದ ಇಟ್ಕೊಂಡು ಮುತ್ತು ಮುತ್ತಿನಿಂದಲೇ ಎಲ್ಲೋ ಪ್ರಾರಂಭ ಆಗತ್ತೆ ಅನ್ನುವುದಕ್ಕೋಸ್ಕರವೋ ಏನೋ ಮುತ್ತು ರತ್ನಗಳಿಂದ ಅಂತ ಹೇಳಿರ್ಬೋದು. ಹೀಗೆ ಅನೇಕ ದಾಸ ಸಾಹಿತ್ಯದಲ್ಲೂ ಕೂಡ ಈ ಮುತ್ತಿನ ಬಗ್ಗೆ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಭಗವಂತನನ್ನ ಕರೀತಾ ಇದ್ದಾರೆ. 33 ಕೋಟಿ ದೇವತೆಗಳ ಮಧ್ಯದಲ್ಲಿ ದೇವರು ಮುತ್ತಿನಂತೆ ಎದ್ದು ಬರಬೇಕಲ್ಲ, ಅದಕ್ಕಾಗಿ ಮುತ್ತಿನ ಚಿಂತನೆಯನ್ನ ಮುತ್ತು ಮುದ್ದಾಗಿ ಮಾಡ್ತಾ ಹೋಗೋಣ. ಶೋಭಾನೀ